जननीं शारदां देवीं रामकृष्णं जगद्गुरुं पादपद्मे तयोः श्रित्वा प्रणमामि मुहुर्मुहुः। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ಆತ್ಮೀಯ ಭಗವದ್ ಭಕ್ತರೇ, ಶ್ರೀರಾಮಕೃಷ್ಣ ಪರಮಹಂಸರ ದೃಷ್ಟಾಂತ ಕಥೆಗಳ ಎರಡನೇ ಭಾಗಕ್ಕೆ ನಾವು ಇವತ್ತು ಸಾಕ್ಷಿಯಾಗಿದ್ದೇವೆ. ಈ ದೃಷ್ಟಾಂತ ಕಥೆಗಳು ಇದೊಂದು ಅದ್ಭುತವಾದಂತಹ ಒಂದು ಶೈಲಿ. ಕಥೆಗಳಂದ್ರೆ ಎಲ್ಲರಿಗೂ ಇಷ್ಟ, ನಮ್ಗೆಲ್ಲ ಗೊತ್ತಿದೆ. ಈ ದೃಷ್ಟಾಂತ ಅನ್ನೋದಕ್ಕೆ ನೀವೇನಾದ್ರೂ ಶಾಸ್ತ್ರದಲ್ಲಿ ಓದ್ತಾ ಹೋದ್ರೆ ಇದ್ರ ಬಳಿ ಸಾಕಷ್ಟು ಉಲ್ಲೇಖಗಳು ಸಿಗುತ್ತಾ ಹೋಗ್ತಾ ಇರುತ್ತೆ. ಉದಾಹರಣೆಯಲ್ಲಿ ಕಾವ್ಯದಲ್ಲೆಲ್ಲ ಓದಾಗ ದೃಷ್ಟಾಂತ ಅನ್ನುವಂಥದ್ದೇ ಒಂದು ಅಲಂಕಾರ. ಇನ್ನು ಅದೇ ರೀತಿ ನ್ಯಾಯಶಾಸ್ತ್ರದಲ್ಲಿ, ತರ್ಕಶಾಸ್ತ್ರ ಇಲ್ಲ ನ್ಯಾಯ ಅನ್ನುವಂಥ ತತ್ವಶಾಸ್ತ್ರದ ಒಂದು ಶಾಖೆಗೆ ಹೋದಾಗ ಅಲ್ಲಿ ದೃಷ್ಟಾಂತ ಅಂದ್ರೆ ಉದಾಹರಣೆ ಅಂತೇಳಿ ಅದ್ರ ಬಗ್ಗೆ ದೃಷ್ಟಾಂತ ಅಂದ್ರೆ ಹೀಗಿರಬೇಕು, ಅದು ಹೀಗಿರಬಾರದು ಅನ್ನುವಂಥ ವಿಚಾರಗಳೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಪೂರ್ವ ಮೀಮಾಂಸೆಯಲ್ಲಿ ಕರ್ಮಕಾಂಡದಲ್ಲಿ ಯಾರು ಅವರ ಸತ್ಯವನ್ನು ಪ್ರತಿಪಾದನೆ ಮಾಡ್ತಾರೋ ಅಲ್ಲಿ ದೃಷ್ಟಾಂತ ಅಂದ್ರೆ ಬೇರೆ ರೀತಿ ಅರ್ಥವೇ ಬರ್ತದೆ. ಇನ್ನು ವೇದಾಂತದಲ್ಲಿ ದೃಷ್ಟಾಂತ ಅಂದಾಗ ಕಥೆಗಳು, ಉಪಮೆಗಳು, ಉದಾಹರಣೆಗಳು ಅನ್ನುವಂತಹ ಅರ್ಥವೂ ಬರ್ತಾ ಇರ್ತದೆ. ಸೊ ಇಲ್ಲಿ ದೃಷ್ಟಾಂತ ಅಂದ್ರೆ ಯಾವ ಅರ್ಥದಲ್ಲಿ ಉಪಯೋಗಿಸ್ತಾರೆ ಶ್ರೀರಾಮಕೃಷ್ಣರು ಅಂತ ಅಂದ್ರೆ ಒಂದು ಕಥೆ ಇಲ್ಲ ಒಂದು ಉದಾಹರಣೆಯ ಅರ್ಥದಲ್ಲಿ ಉಪಯೋಗಿಸ್ತಾರೆ. ಸೊ ಒಂದು ಕಥೆ ಉದಾಹರಣೆಯನ್ನ ಅತ್ಯಂತ ಗಹನವಾದ, ಉನ್ನತವಾದ, ಅತ್ಯಂತ ಸೂಕ್ಷ್ಮವಾದ ತತ್ವವನ್ನ ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಅದನ್ನ ಒಂದು ಕಥೆಯ ರೂಪದಲ್ಲೋ ಅದನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡುವಂತಹ, ಹೇಳಲಿಕ್ಕೆ ಪ್ರಯತ್ನ ಮಾಡುವಂತ ಒಂದು ಶೈಲಿಗೆ ಇದು ದೃಷ್ಟಾಂತ ಅಂತ. ಶ್ರೀರಾಮಕೃಷ್ಣರ ಉಪದೇಶದ ಶೈಲಿ ಎಷ್ಟು ಸರಳವಾಗಿತ್ತಪ್ಪ ಅಂದ್ರೆ ಒಬ್ಬ ಚಿಕ್ಕ ಮಗು ಕೂಡ ಅರ್ಥ ಮಾಡ್ಕೊಳ್ಬಹುದು. ನಾನು ಹಿಂದೆ ಆಗ್ಲೇ ಹೇಳ್ದಂಗೆ ಶ್ರೀರಾಮಕೃಷ್ಣ ವಚನ ವೇದವನ್ನು ಯಾರಾದ್ರೂ ನಾವು ಓದಿದ್ರೆ ಅರ್ಥ ಆಗುತ್ತೆ, ಏನು ಇಷ್ಟು ಸರಳವಾಗಿ ಒಬ್ರು ಧರ್ಮ ಮತ್ತೆ ಅಧ್ಯಾತ್ಮವನ್ನು ಹೇಳಲಿಕ್ಕೆ ಸಾಧ್ಯನಾ ಅಂತ. ಅದೇ ಮಹಾತ್ಮರ ಅನುಭಾವಿಗಳ ಒಂದು ವೈಶಿಷ್ಟ್ಯ. ಅವರು ಒಂದು ಸಣ್ಣ ವಿಷಯವನ್ನ ಅತ್ಯಂತ ಕ್ಲಿಷ್ಟವಾಗೂ ಕೂಡ ಹೇಳಬಲ್ಲರು, ಮತ್ತೆ ಅತ್ಯಂತ ಗಹನವಾದ, ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿಚಾರವನ್ನ ಅತ್ಯಂತ ಸರಳವಾಗಿ ಕೂಡ ಹೇಳಬಲ್ರು. ಅಂತಹ ಶಕ್ತಿ ಇವ್ರಿಗೆಲ್ಲ ಇರ್ತದೆ. ಅದೇ ಇವರ ವೈಶಿಷ್ಟ್ಯವೂ ಕೂಡ. ಅದನ್ನ ನಾವು ಸ್ವಾಮಿ ವಿವೇಕಾನಂದ ಜೀವನದಲ್ಲಿ ನೋಡ್ಬೋದು, ಬಸವಣ್ಣನವ್ರ ಜೀವನದಲ್ಲಿ ನೋಡ್ಬೋದು, ಅದೇ ರೀತಿ ಅನೇಕ ಸಂತ ಮಹಾಂತರ ಜೀವನಗಳಲ್ಲಿ ನೋಡ್ಬೋದು. ಅತ್ಯಂತ ಸೂಕ್ಷ್ಮವಾದ ವಿಚಾರಗಳನ್ನ, ಗಹನವಾದ ವಿಚಾರಗಳನ್ನ, ಪಾರಮಾರ್ಥಿಕವಾದ ವಿಚಾರಗಳನ್ನು ಕೂಡ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾ ಇದ್ರು. ಉದಾಹರಣೆಗೆ ಶ್ರದ್ಧೆ ಇದ್ದರೆ ಗೆದ್ದೆ, ಇಲ್ಲ ಅಂದರೆ ಬಿದ್ದೆ ಅಂತ ಒಂದು ಮಾತಿದೆ. ಶ್ರದ್ಧೆ ಬಹಳ ಮುಖ್ಯ. ನಮ್ಗೆ ಭಗವಂತನಲ್ಲಿ ಶ್ರದ್ಧೆ ಇದ್ರೆ ನಾವು ಅದನ್ನ ಭಕ್ತಿ ಅಂತ ಕರಿತೇವೆ. ನಮ್ಮಲ್ಲಿ ನಮ್ಗೆ ಶ್ರದ್ಧೆ ಇದ್ರೆ ಅದನ್ನ ಆತ್ಮವಿಶ್ವಾಸ ಅಂತ ಕರಿತೀವಿ. ಬೇರೆಯವ್ರನ್ನಲ್ಲಿ ಶ್ರದ್ಧೆ ಇದ್ರೆ ಅದು ನಂಬಿಕೆ ಅನ್ನುವಂಥದ್ದನ್ನು ಕರಿತೀವಿ. ಈ ಶ್ರದ್ಧೆ ಇದ್ರೆ ನಾವು ಜೀವನದಲ್ಲಿ ಏನನ್ ಬೇಕಾದ್ರೂ ಸಾಧಿಸಿಬಿಡಬಹುದು. ಉದಾಹರಣೆಗೆ ನಮ್ಮಲ್ಲಿ ನಮ್ಗೆ ಶ್ರದ್ಧೆ ಇದೆ ಅಂದ್ರೆ ನಮ್ಮಲ್ಲಿ ನಮ್ಗೆ ಆತ್ಮವಿಶ್ವಾಸ ಇದೆ ಅಂತ. ಆತ್ಮವಿಶ್ವಾಸ ಇದ್ದಾಗ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದ್ರು, ಎಡರು ತೊಡರುಗಳು ಬಂದ್ರು, ಮತ್ತೆ ಸಮಸ್ಯೆಗಳು ಬಂದ್ರು ಅದನ್ನ ಎದುರಿಸಿ ಮುಂದೆ ಹೋಗ್ತಾ ಇರ್ಬೋದು, ಮೆಟ್ಟಿ ನಿಂತ್ಕೊಳ್ಬಹುದು. ಅದೇ ರೀತಿ ಭಗವಂತನಲ್ಲಿ ನಮ್ಗೆ ಶ್ರದ್ಧೆ ಇತ್ತು ಅಂದ್ರೆ ಆ ಭಗವತ್ ಕೃಪೆಯಿಂದ ಕೂಡ ನಾವು ಹಲವಾರು ವಿಷಯಗಳನ್ನ ನಾವು ಸಾಧಿಸಬಹುದು, ಅಸಾಧ್ಯವನ್ನು ಸಾಧ್ಯ ಮಾಡಬಹುದು. ಆದ್ರೆ ಎಲ್ಲರಿಗೂ ಅಷ್ಟು ಸುಲಭವಾಗಿ ಈ ಶ್ರದ್ಧೆ ಬರೋದಿಲ್ಲ. ಭಗವಂತನಲ್ಲಿ ಶ್ರದ್ಧೆ ಇರ್ಬೋದು, ನಮ್ಮಲ್ಲಿ ನಮಗೆ ಶ್ರದ್ಧೆ ಇರ್ಬೋದು, ಅಷ್ಟು ಸುಲಭವಾಗಿ ಬರೋದಿಲ್ಲ. ಸೊ ಈ ಶ್ರದ್ಧೆಯಿಂದ ಏನಾಗುತ್ತೆ, ಶ್ರದ್ಧೆ ಇದ್ರೆ ನಿಮ್ಗೆ ನೋಡಪ್ಪ ತುಂಬಾ ಸಿಗುತ್ತೆ ಅಂತೆಲ್ಲ ನಾವೆಲ್ಲ ಹೇಳುವಂಥದ್ದು ಕೇಳಿದ್ದೇವೆ. ಶ್ರದ್ಧಾವಾನ್ ಲಭತೇ ಜ್ಞಾನಂ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದನ್ನು ಕೇಳಿದೀವಿ. ಶ್ರದ್ಧಾಮಯೋಯಂ ಪುರುಷ ಯೋ ಯ ಶ್ರದ್ಧಸ್ಸ ಏವ ಸಹ ಅನ್ನುವಂಥ ಉಪನಿಷತ್ತಿನ ಮಾತುಗಳನ್ನ ಕೇಳ್ತೀವಿ. ಒಬ್ಬ ವ್ಯಕ್ತಿ ಹೇಗಪ್ಪ ಅಂತಂದ್ರೆ ಅವನ ಶ್ರದ್ಧೆ ಯಾವ ರೀತಿ ಇದೆಯೋ ಆ ರೀತಿ ಅವನು ಇರ್ತಾನೆ ಅಂತ ಹೇಳಿ. ಶ್ರದ್ಧೆಯೇ ಒಬ್ಬ ವ್ಯಕ್ತಿಯನ್ನ ನಿರ್ಮಾಣ ಮಾಡಬಲ್ಲುವಂಥದ್ದು ಅಂತಲ್ಲ ನಾವು ಕೇಳ್ತೀವಿ ಉಪನಿಷತ್ತುಗಳಲ್ಲಿ. ಈ ಗಹನವಾದ, ಅತ್ಯಂತ ಗಹನವಾದ ವಿಚಾರವನ್ನ ಶ್ರದ್ಧೆ ಇದ್ರೆ ಹೇಗೆ ನಾವು ಭಗವಂತನ ಪಡಿಬಹುದು ಅಂತೇಳಿ ಒಂದು ಸಣ್ಣ ಉದಾಹರಣೆ ಮೂಲಕ ಶ್ರೀರಾಮಕೃಷ್ಣ ಒಂದು ಕಥಾ ಮೂಲಕ ಹೇಳ್ಬಿಡ್ತಾರೆ. ಆ ಕಥೆ ಏನಪ್ಪ ಅಂದ್ರೆ ಹಾಲು ಮಾರುವ ಹೆಂಗಸು ಅಂತ. ಇನ್ನೊಂದು ಶಂಕರಾಚಾರ್ಯರು ಹೇಳ್ತಾರೆ, ಏನು ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿ ಅವಧಾರಣಂ ಸಾ ಶ್ರದ್ಧಾ ಕಥಿತಾ ಸದ್ಭಿ ಯಯಾ ವಸ್ತು ಉಪಲಭ್ಯತೆ. ಯಾರಿಗೆ ವಸ್ತು, ವಸ್ತು ಅಂದ್ರೆ ಆ ಪರಬ್ರಹ್ಮನ್ ಅಂತ ಹೇಳ್ಬೋದು, ಆ ಬ್ರಹ್ಮ ಸಿಗುತ್ತೆ ಇಲ್ಲ ಬ್ರಹ್ಮ ಸಾಕ್ಷಾತ್ಕಾರ ಆಗುತ್ತೆ, ಯಾರಿಗೆ ಶ್ರದ್ಧೆ ಇದೆಯೋ. ಶ್ರದ್ಧೆ ಏನು, ಶಾಸ್ತ್ರಸ್ಯ, ಶಾಸ್ತ್ರವಾಕ್ಯಗಳಲ್ಲಿ ಅವನಿಗೆ ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು. ಗುರುವಾಕ್ಯಸ್ಯ, ಗುರುವಿನ ಮಾತಿನಲ್ಲಿ ಅವನಿಗೆ ನಂಬಿಕೆ, ಶ್ರದ್ಧೆ ಇರಬೇಕು.
ಮತ್ತೆ ಸತ್ಯದಲ್ಲಿ ಅವನಿಗೆ ನಂಬಿಕೆ ಶ್ರದ್ಧೆ ಇರಬೇಕು, ಅದನ್ನೇ ನಾವು ಶ್ರದ್ಧೆ ಅಂತ ಕರಿತೀವಿ ಅಂತ ಹೇಳಿ ಆದಿಶಂಕರಾಚಾರ್ಯ ಹೇಳುವಂಥದ್ದು. ನಾವು ವಿವೇಕ ಚೂಡಾಮಣಿ ಯಾರು ಓದಿರ್ತೀವೋ ನಾವೆಲ್ಲ ನೋಡಿರ್ತೀವಿ. ಇಲ್ಲೂ ಅದೇ ಅರ್ಥ ಬರುವಂತಹ ಒಂದು ಕತೆ ಏನಪ್ಪ ಅಂದ್ರೆ, ಒಂದು ಹಾಲು ಮಾರುವ ಹೆಂಗಸು ಆ ಹಳ್ಳಿಯಿಂದ ಹತ್ತಿರದ ದೇವಸ್ಥಾನಕ್ಕೆ ಅವಳು ಪ್ರತಿನಿತ್ಯ ಪೂಜೆಗೆ ಅಂತೇಳಿ ತೆಗೆದುಕೊಂಡು ಹೋಗಿ ಕೊಡ್ತಾ ಇರ್ತಾಳೆ, ಆದ್ರೆ ಅವಳ ಹಳ್ಳಿಯಿಂದ ಹೆಂಗಸು ತನ್ನ ಹಳ್ಳಿಯಿಂದ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಸಣ್ಣ ತೊರೆ ಬರುತ್ತೆ. ತೊರೆ ಅಂದ್ರೆ ನದಿಯ ಒಂದು ಸಣ್ಣ ಭಾಗ, ಅದು ನದಿ ಅಲ್ಲ ಮತ್ತೆ ಒಂದು ತೊರೆ, ಹಳ್ಳ ಅಂತ ಕೂಡ ಕೆಲವು ಕಡೆ ಹೇಳ್ತಾರೆ, ಕೆಲವು ಕಡೆ ತೊರೆ ಅಂತ ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಮಣ್ಕಾಲುದ್ದ ನೀರು ಸಾಮಾನ್ಯ ಬರಬಹುದೇನೋ, ದಾಟ್ ಬಿಡಬಹುದು. ಆದ್ರೆ ಸಾಮಾನ್ಯವಾಗಿ ದಾಟ್ ಬಿಡ್ತಾ ಇದ್ಲ ಅವಳು ಹಾಗೆ ನಡ್ಕೊಂಡು. ಮಳೆಗಾಲದಲ್ಲಿ ಮಾತ್ರ ಮಳೆಯಿಂದ ತೊರೆ ಇಲ್ಲ ಹಳ್ಳ ತುಂಬಾ ಜೋರಾಗಿ ಹರಿತಾ ಇರ್ತಿತ್ತು, ನದಿ ನೀರು ಕೂಡ ಜಾಸ್ತಿ ಆಗ್ತಿತ್ತು. ಅವಾಗ ಸಾಮಾನ್ಯವಾಗಿ ಹಾಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾರಾದ್ರೂ ಒಂದು ದೋಣಿಯಲ್ಲಿ ಹೋಗ್ಬೇಕಾಗಿ ಬರ್ತಿತ್ತು. ಹಲವಾರು ಬಾರಿ ಹಳ್ಳಿ ಪ್ರದೇಶ ಜನ ತುಂಬಾ ಕಡಿಮೆ ಇದ್ದಾರೆ, ಹಾಗಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಜನ ಕಡಿಮೆ ಇರ್ತಾರೆ. ಹಾಗಾಗಿ ಇವಳು ಹೋಗ್ಬೇಕಾದ್ರೆ ಆ ದೋಣಿಯವನು ಹೇಳ್ತಾನೆ, ನೀನು ಒಬ್ಬಳನ್ನೇ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲಮ್ಮ, ತಡಿ ಒಂದು ನಾಲ್ಕೈದು ಜನ ಬರ್ಲಿ ಆಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈ ಹೆಂಗಸಿಗೆ ಹೇಳ್ತಿರ್ತಾರೆ. ಆ ಹೆಂಗಸೇನು ಪಾಪ ಕಾಯ್ಲಿಕ್ಕೆ ಸಮಯವನ್ನ ಕಾಯ್ಲಿಕ್ಕೋಸ್ಕರ ಅವಳೇನು ಇಷ್ಟ ಅವಳಿಗೇನು ತೊಂದರೆ ಇರಲಿಲ್ಲ, ಆದ್ರೆ ನಿಧಾನ ಆದಷ್ಟು ಅಲ್ಲಿ ಪೂಜೆ ಗೊತ್ತಾಗುತ್ತೆ. ಹಾಲು ಅಭಿಷೇಕಕ್ಕೆ ಬರದೇ ಇದ್ರೆ ಪೂಜೆ ಪ್ರಾರಂಭ ಮಾಡಕ್ಕೆ ಪೂಜಾರಿಗೆ ಆಗ್ತಾ ಇರೋದಿಲ್ಲ, ಈ ಕಳವಳ ಈ ಸಮಸ್ಯೆ ಏನ್ ಮಾಡೋದು. ಬಟ್ ಆದ್ರೂ ಕೂಡ ಅವಳಿಗೆ ಬೇರೆ ದಾರಿಲ್ಲ, ಅವಳು ವೇಟ್ ಮಾಡ್ಬೇಕಾಗ್ತಿತ್ತು. ಹೀಗೆ ಮಾಡ್ತಾ ಮಾಡ್ತಾ ಕೆಲವು ಟೈಮಲ್ಲಿ ತುಂಬಾ ತಡವಾಗಿ ಬಿಡ್ತಾ ಇತ್ತು. ಸೊ ಕೆಲವು ಟೈಮಲ್ಲಿ ನೋಡಿ ಅರ್ಚಕರು ಹೇಳ್ತಾರೆ, ನೋಡಮ್ಮ ನೀನ್ ತುಂಬಾ ತಡ ಮಾಡ್ತಿದ್ಯಾ, ಹೀಗೆ ನೀನ್ ತಡ ಮಾಡೋದಾದ್ರೆ ನೀ ಹೇಳು, ನಾನು ಬೇರೆಯವ್ರ ಹತ್ರ ಹಾಲು ತೆಗೆದುಕೊಳ್ತೀನಿ. ಆವಾಗ ಆ ಹೆಂಗ್ಸ್ ಹೇಳ್ತಾಳೆ, ಬೇಡ ಸ್ವಾಮಿ, ನನಗಿನ್ನ ಇದೇ ನನಗೆ ಜೀವನದ ಒಂದು ಏನಕ್ಕೆ ದುಡ್ಡಿಗೆ ಹಣಕ್ಕೆ ಇದೊಂದು ಬೆಂಬಲ ಇದೆ ಸ್ವಾಮಿ, ನೀವು ದಯವಿಟ್ಟು ನನ್ನ ಹೊಟ್ಟೆಗೆ ಹೊಡಿಬೇಡಿ ಅಂತ. ಆ ಅರ್ಚಕರು ಹೇಳ್ತಾರಮ್ಮ ನಿನ್ನಗೆ ಹೊಟ್ಟೆಗೆ ಹೊಡೆದು ನಾನೇನ್ ಪಾಪ ಕಟ್ಕೊಳ್ಳಿ, ಇಲ್ಲ ತಾಯೇ, ಬಟ್ ನೀನು ತುಂಬಾ ತಡ ಮಾಡ್ತಿದ್ಯಾ, ಒಂದು ಸ್ವಲ್ಪ ತಡ ಮಾಡಿದ್ರು ಓಕೆ, ತುಂಬಾ ತಡ ಮಾಡ್ತೀಯ ಕೆಲವು ಟೈಮಲ್ಲಿ, ಅದರಿಂದ ಪೂಜೆಗೆ ಲೇಟ್ ಆಗುತ್ತೆ, ಪೂಜೆ ಮಾಡ್ಬೇಕಾದಕ್ಕೊಂದು ನಿರ್ದಿಷ್ಟವಾದ ಸಮಯ ಇರ್ತದೆ, ಹಾಗಾಗಿ ನೀನ್ ತುಂಬಾ ತಡ ಮಾಡ್ತಿರುವ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಂತ. ಅವಾಗ ಆ ಹೆಂಗ್ಸ್ ಹೇಳ್ತಾಳೆ, ಬುದ್ಧಿ ನಾನು ಕೂಡ ಬೇಗ ಎದ್ದು ಹಾಲೆಲ್ಲ ಕರೆದು ಎತ್ಕೊಂಡು ಬರ್ತೇನೆ, ಮತ್ತೆ ತಡ ಯಾಕೆ, ಬರ್ತಾ ದಾರಿಲಿ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ನಿಮ್ಗೆ ಗೊತ್ತೀಗ ಮಳೆಗಾಲ ಆಗಿರೋದ್ರಿಂದ ಆ ತೊರೆ ಇಲ್ಲ ಹಳ್ಳ ಜೋರಾಗಿ ಹರಿತಾ ಇದೆ ತುಂಬಾ ನೀರಿನಿಂದ, ಮೊದಲೇ ನಡ್ಕೊಂಡು ಬಂದ್ಬಿಡ್ತಾ ಇದ್ದೆ, ಈಗ ನಡ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ, ದೋಣಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ, ನಿರೀಕ್ಷೆ ಮಾಡ್ತಿರ್ತೀನಿ, ಜನ ಬರದೆ ಅವನು ಪ್ರಾರಂಭ ಮಾಡೋದಿಲ್ಲ, ಹಂಗಾಗಿ ತಡ ಆಗ್ತಿದೆ ಅಂತ. ಅಯ್ಯೋ ಅದಕ್ಕೆ ಅವನು ಆ ಅರ್ಚಕರು ಸ್ವಲ್ಪ ಓದ್ಕೊಂಡಿದ್ರು ಚೆನ್ನಾಗಿ, ಅವ್ರು ಹೇಳ್ತಾರೆ ಅಯ್ಯೋ ಅದಕ್ಕೆ ನಮ್ಮ ಭಗವಂತನ ಹೆಸರು ಹೇಳಿದ್ರೆ ಭವಸಾಗರವನ್ನೇ ನೀನ್ ದಾಟ್ ಬಿಡಬಲ್ಲೆ, ಇನ್ನು ನೀನು ತೊರೆನ್ ದಾಟಕ್ ಆಗೋದಿಲ್ವಾ ಅಂತ. ಹಂಗಂದ್ರೆ ಏನ್ ಬುದ್ಧಿ ಅಂತ ಪಾಪ ಆ ಹೆಂಗಸ್ ಕೇಳ್ತಾಳೆ. ಪಾಪ ಅವಳು ಏನು ಅಧ್ಯಯನ ಮಾಡಿಲ್ಲ, ಅಂದ್ರೆ ಭಗವಂತನ ಹೆಸರು ಹೇಳ್ಕೊಂಡು ನೀನು ತೊರೆನ್ ದಾಟ್ಕೊಂಡ್ಬಂದು ಬಿಡಬಹುದು, ತುಂಬಾ ನೀರಿದ್ರು ಕೂಡ ಬುದ್ಧಿ ಹಾಗಾದ್ರೆ ನನ್ನ ಭಗವಂತನ ಹೆಸರು ಹೇಳ್ಕೊಂಡು ತೊರೆನ್ ದಾಟಿದ್ರೆ ನಾನು ಮುಳುಗೋದಿಲ್ವಾ ನೀರಲ್ಲಿ. ಇಲ್ಲಮ್ಮ ಆಗೋದಿಲ್ಲ, ನಿಮ್ಗೆ ಶ್ರದ್ಧೆ ಇರ್ಬೇಕಷ್ಟೇ ಅಂತ ಆ ಅರ್ಚಕ ಹೇಳ್ತಾನೆ. ಇವಳಿಗೆ ಹೌದಾ ಸ್ವಾಮಿ, ಆಯ್ತು ಆಯ್ತು ಅಂತ ಹೇಳಿ ಅವ ಅರ್ಚಕರು ಕೊಟ್ಟ ಪ್ರಸಾದನಲ್ಲೇ ತಿಂದ್ಬಿಟ್ಟು ಕೈ ತೊಳ್ಕೊಂಡು ಹೋಗ್ತಾಳೆ. ಆಮೇಲೆ ಕೆಲವು ದಿವಸ ಆಯ್ತು, ಕೆಲವು ದಿವಸ ಆದ್ಮೇಲೆ ನೋಡಿದ್ರೆ ತಡ ಆಗ್ತಾ ಇಲ್ಲ, ಹೆಂಗಸು ನಿರ್ದಿಷ್ಟವಾದ ಸಮಯಕ್ಕೆ ಹಾಲು ತಂದ್ಕೊಡ್ತಿದ್ದಾಳೆ. ಈ ಅರ್ಚಕರು ಯೋಚನೆ ಮಾಡಿದ್ರು, ಆ ಹಾ ಈಗ ನನ್ಗೆ ಅರ್ಥ ಆಯ್ತಿಲ್ಲಿ, ಯಾಕೆ ಇವ್ನು ಕರೆಕ್ಟ್ ಆಗಿ ಬರ್ತಿದ್ದಾಳೆ ಅಂದ್ರೆ ನಾನು ಅವತ್ತು ಹೇಳ್ದೆ ಅಲ್ಲ, ನಿನ್ನ ಹಾಲು ಸರಿಯಾಗಿ ಸಮಯಕ್ಕೆ ತಂದ್ಕೊಡ್ಲಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ತೆಗೆದುಕೊಳ್ತೀನಿ ಅಂತ, ಹಾಗಾಗಿ ಇವಳು ತಂದ್ಕೊಡ್ತಿದ್ದಾಳೆ ನೋಡಿದ್ರ ಅಂತ ಹೇಳಿ. ಹಾಗೆ ಒಂದೆರಡು ದಿವಸ ಆದ್ಮೇಲೆ ಒಂದ್ಸರಿ ಕೇಳ್ತಾನೆ ಅರ್ಚಕ, ಕೇಳ್ತಾನೆ ಹೆಂಗಸ್ನ, ಏನಮ್ಮ ನಾನು ಬೇರೆಯವ್ರ ಹತ್ರ ಹಾಲು ತಗೊಳ್ತೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಸರಿಯಾದ ಸಮಯಕ್ಕೆ ತಂದ್ಕೊಡ್ತಿದ್ಯ ಅಲ್ವಾ, ಇಲ್ಲ ಅಂದ್ರೆ ನೋಡು ಬೇರೆ ಕತೆ ಹೇಳ್ತಿದ್ದೆ ಅಂತೇಳಿ. ಆ ಹೆಂಗ್ಸ್ ಹೇಳ್ತಾಳೆ, ಇಲ್ಲ ಸ್ವಾಮಿ, ಮತ್ತೆ ನೀನ್ ಹೆಂಗಸ ನಿರ್ದಿಷ್ಟವಾದ ಸಮಯಕ್ಕೆ ಬರಕ್ ಆಗ್ತಾ ಇದೆ ಅಂತ. ಅವಾಗ ಆ ಹೆಂಗಸು ಹೇಳ್ತಾಳೆ ಅಲ್ಲ ಸ್ವಾಮಿ, ನೀವೇ ಹೇಳಿದ್ರಲ್ಲ ಭಗವಂತನ ಹೆಸರು ಹೇಳ್ಕೊಂಡು ಅದೇನೋ ಭವಸಾಗರ ಅಂತ ಹೇಳಿ ದಾಟಬಹುದು ಅಂತ ಹೇಳಿ, ಅದೇನ ನಾನು ಮಾಡ್ತಾ ಇದ್ದೀನಿ, ಈಗ ಭವಸಾಗರವನ್ನು ದಾಟ್ತಾ ಇದ್ದೀನಿ ಅಷ್ಟೇ ಅಂತ. ಅವಾಗ ಅವಳು ಆ ಅರ್ಚಕನಿಗೆ ಇದಾಗ್ಬಿಡುತ್ತೆ, ಭವಸಾಗರವನ್ನು ದಾಟಬಹುದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದೆ ಹೌದು, ಬಟ್ ನಿಜವಾಗ್ಲೂ ಆಗ್ತಿದ್ಯಾ, ಏನಮ್ಮ ನೀ ಸುಳ್ಳು ಹೇಳ್ತಿದ್ಯಾ ಸತ್ಯ ಹೇಳ್ತಿದ್ಯೋ ಅಂತ ಕೇಳ್ತಾನೆ ಅರ್ಚಕ. ಇಲ್ಲ ಬುದ್ಧೆ, ನಾನ್ಯಾಕೆ ಸುಳ್ಳು ಹೇಳಿ ನಿಜವಾಗ್ಲೂ ಅಂತ. ಹಾಗಾದ್ರೆ ಅರ್ಚಕ ಹೇಳ್ತಾನೆ, ಹೌದೇ ನನ್ನ ಮಾತಿಗೆ ಅಷ್ಟೊಂದು ಬೆಲೆ ಇದೆಯಾ, ತಡಿ ಹಾಗಾದ್ರೆ ಅಂತೇಳಿ ಒಂದ್ ಸ್ವಲ್ಪ ಇರು, ನಾನು ಬರ್ತೀನಿ ನಿನ್ ಜೊತೆಗೆ ಅಂತೇಳಿ ಪ್ರಸಾದ ಕೊಡ್ತಾನೆ. ಪ್ರಸಾದ ತಿಂದು ಅಲ್ಲೇ ಅವಳು ವೇಟ್ ಮಾಡ್ತಾ ಇರ್ತಾಳೆ, ಕಾಯ್ತಾ ಇರ್ತಾಳೆ ಅರ್ಚಕನಿಗೆ. ಅರ್ಚಕವು ಕೂಡ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಾಗಿಲಾಕಿ ನಡಿ ಹೋಗೋಣ ನೋಡ್ತೀನಿ ನಾನು ಅಂತ ಹೇಳಿ ಅವಳ ಹಿಂದೆ ಹೋಗ್ತಾಳೆ. ಆ ಹೆಂಗಸು ಸಾಮಾನ್ಯವಾಗಿ ಅದೇ ರೀತಿ ಬರ್ತಾಳೆ, ಬಂದು ಭಗವಂತನ ಹೆಸರು ಹೇಳ್ಕೊಳ್ತಾ ಶಿವಶಿವ ಶಿವಶಿವ ಅಂತ ನಾರಾಯಣ ಹರಿ ಅಂತ ಏನು ಹೇಳ್ಕೊಂಡು ಆ ನದಿಯನ್ನ
ನಿಧಾನ ಆ ತೊರೆಯನ್ನ ಇಲ್ಲ ಹಳ್ಳವನ್ನ ದಾಟ್ಕೊಂಡು ಮುಂದಕ್ಕೆ ನಡೀತಾ ಇರ್ತಾಳ ರಾಹಮದ್. ಈ ಅರ್ಚಕನ್ಗೆ ಆಶ್ಚರ್ಯ, ಓಹೋ ಪರವಾಗಿಲ್ವೇ, ಹೌದಲ್ಲ ಶಾಸ್ತ್ರ ಹೇಳಿರುವಂತ ಮಾತು ಇದು, ಮತ್ತೆ ನನ್ನ ಮಾತಲ್ಲಿ ಇಷ್ಟೊಂದು ಶಕ್ತಿ ನನಗೆ ಗೊತ್ತೇ ಇರ್ಲಿಲ್ವಲ್ಲ ಅಂತ ಹೇಳಿ ಇವನು ಕೂಡ ಭಗವಂತನ ಹೆಸರು ಹೇಳಿಕೊಂಡು ದಾಟಬೇಕು ಅಂತ ಯೋಚನೆ ಮಾಡ್ತಾನೆ. ಸರಿ ಆಯ್ತು ಅಂತ ಹೇಳಿ ಪಂಚೆಯನ್ನ ಮೇಲಕ್ಕೆ ಎತ್ಕೊಟ್ಟು ಮೇಲಕ್ಕೆ ಎತ್ಕಟ್ಟುವಂತ ಪ್ರಯತ್ನ, ಮೇಲಕ್ಕೆ ಎತ್ಕಟ್ಟುಬಿಟ್ಟು ನಿಧಾನಕ್ಕೊಂದು ಕಾಲು ಇಟ್ಟು ಇಡ್ಲೋ ಬೇಡವೋ ಇಡ್ಲೋ ಬೇಡೋ ಅಂತ ಯೋಚನೆ ಮಾಡ್ತಿರ್ತ. ಯೋಚನೆ ಮಾಡ್ತಾ ಯೋಚನೆ ಮಾಡ್ತಿದ್ದಾಗ ಆ ಹೆಂಗಸು ಹೇಳ್ತಾಳ, ಅಲ್ಲ ಸ್ವಾಮಿ ಭಗವಂತನ ಹೆಸರು ಹೇಳ್ಕೊಂಡು ಏನೋ ಭವಸಾಗರ ದಾಟಬಹುದು ಅಂತ ಹೇಳ್ತೀರಾ, ಪಂಚೆ ಮೇಲೆ ಕಟ್ತಾ ಇದ್ರಾ, ಒಂದ್ ಕಾಲಿಟ್ಟು ಮುಳುಗ್ ತಿನ್ನೋಸ್ ಹೇಳ್ತೀನಿ ಅಂತ ಯೋಚನೆ ಮಾಡ್ತಿದ್ರಲ್ಲ ಸ್ವಾಮಿ, ಅಂದ್ರೆ ಭಗವಂತನ ಹೆಸರಲ್ಲಿ ನಿಮ್ಗೆ ನಂಬಿಕೆ ಇಲ್ವಾ ಹಾಗಾದ್ರೆ ಅಂತ ಹೇಳ್ಬಿಟ್ಟು ನೋಕ್ಬಿಟ್ಟು ಹಾಗೆ ನಡ್ಕೊಂಡು ಹೊರಟೋಗ್ತಾಳೆ. ನೋಡಿ ಅವಳು ಒಬ್ಬ ಸಾಮಾನ್ಯ ಹೆಂಗಸು, ಅವಳಿಗೆ ಯಾವುದೇ ಓದಿರ್ಲಿಲ್ಲ, ಈಗಿನ ಸಮಯದ ಮಾತಿನಲ್ಲಿ ಹೇಳ್ಬೇಕಂದ್ರೆ ಅವಳು ಅನಕ್ಷರಸ್ಥೆ, ಯಾವ ಶಾಸ್ತ್ರ ಗ್ರಂಥಗಳನ್ನು ಅವಳು ಓದಿರ್ಲಿಲ್ಲ, ಅವಳಿಗೆ ಯಾವ ಶಾಸ್ತ್ರವೂ ಗೊತ್ತಿರ್ಲಿಲ್ಲ. ಆದ್ರೆ ಒಂದು ಭಗವಂತ ಆ ಅರ್ಚಕರು ಅವರು ಓದಿರೋರು ತಿಳಿದಿರೋರು ಹಂಗಾಗಿ ಅದ್ರಲ್ಲಿ ಸತ್ಯ ಇರುತ್ತೆ ಅನ್ನುವಂತ ಒಂದು ನಂಬಿಕೆಯಿಂದ ಶ್ರದ್ಧೆಯಿಂದ ಒಂದು ಗುರುವಂತೆ ತೆಗೆದುಕೊಂಡು ಆ ಗುರುವಿನ ಮಾತಿನಲ್ಲಿ ಶ್ರದ್ಧೆಯನ್ನ ಇಟ್ಟುಕೊಂಡು ಭಗವಂತನ ಹೆಸರಲ್ಲಿ ಒಂದು ಶ್ರದ್ಧೆಯನ್ನ ಇಟ್ಟುಕೊಂಡಿದ್ದರಿಂದ ತೊರೆಯನ್ನ ಪ್ರತಿನಿತ್ಯ ದಾಟುವಂತಹದ್ದನ್ನ ನಾವು ಕಾಣ್ಬೋದು. ಅದೇ ರೀತಿ ಭಗವಂತನಲ್ಲಿ ನಮ್ಗೆ ಶ್ರದ್ಧೆ ಇತ್ತು ಅಂದ್ರೆ ಆ ಭಕ್ತಿ ಉಂಟಾಗುತ್ತೆ, ಆವಾಗ ನಮ್ಮನ್ನ ಯಾವತ್ ಕಷ್ಟಗಳಿಂದ ಬೇಕಾದ್ರೂ ಭಗವಂತ ಪಾರ್ ಮಾಡಬಲ್ಲವಂತ ನಂಬಿಕೆ ನಮ್ಗಿತ್ತು ಅಂದ್ರೆ ಭಗವಂತ ನಮ್ಗೆ ಪಾರ್ ಮಾಡ್ತಾನೆ. ಅದಕ್ಕೆ ಹೇಳಿದ್ದು ಶ್ರದ್ಧೆ ಇದ್ದರೆ ಗೆದ್ದೆ, ಇಲ್ಲ ಅಂದರೆ ಬಿದ್ದೆ ಅಂತ. ನಮ್ಗೆಲ್ಲ ಶ್ರದ್ಧೆ ಸಂಪೂರ್ಣವಾಗಿಲ್ಲ, ಅರ್ಧಬರ್ಧ. ಭಗವಂತ ಹೇಳಿದ್ದ ಹೌದು ಶಾಸ್ತ್ರಗ್ರಂಥದಲ್ಲಿ, ಅದು ಹೌದಾ, ಅದಾಗತ್ತಾ, ಹೌದಾ ಆಗತ್ತಾ ಅಂತ ಹೇಗೆ ಅರ್ಚಕನ್ಗೆ ಅವನಿಗೆಲ್ಲ ಓದ್ಕೊಂಡಿದ್ರು ಅವ್ನಿಗೆ ಹೇಗೆ ಅದೊಂದು ನಂಬಿಕೆ ಅನ್ನೋದು ಇರ್ಲಿಲ್ವೋ, ಅನುಮಾನಂ ಪೆದ್ದ ರೋಗಂ ಅಂತ ನಾವು ತೆಲುಗುಲಿ ಹೇಳ್ತೀವಲ್ಲ, ಆ ರೀತಿ ಒಂದು ಸಂಶಯ ಇದೆಯೋ ಅದೇ ರೀತಿ ಅರ್ಚಕನಿಗೂ ಇತ್ತು. ಹಾಗಾಗಿ ಅವ್ನು ದಾಟ್ಲಿಕ್ಕೆ ಆಗ್ಲಿಲ್ಲ. ಸೊ ನಮಗೂ ಕೂಡ ಆ ಭಗವಂತರ ಶ್ರದ್ಧೆ ಬಂತು ಅಂದ್ರೆ ನಾವು ಏನನ್ ಬೇಕಾದ್ರೂ ದಾಟ್ಬಿಡಬಹುದು ಅಂತೇಳಿ ಶ್ರೀರಾಮಕೃಷ್ಣರು ಶ್ರದ್ಧೆಯ ಪ್ರಾಮುಖ್ಯತೆಯನ್ನ, ಶ್ರದ್ಧೆಯ ಅವಶ್ಯಕತೆಯನ್ನ, ಶ್ರದ್ಧೆಯ ಮಹತ್ವವನ್ನ ಹೇಳುವಂತಹ ಸಮಯದಲ್ಲಿ ಈ ಒಂದು ಸಣ್ಣ ಕಥೆಯ ಮೂಲಕ ನಮ್ಗೆ ತಿಳಿಸ್ತಾರೆ. ಇನ್ನೊಂದು ಏಕಾಗ್ರತೆ, ಇದು ಮಹಾಭಾರತದಲ್ಲಿ ಬರುವಂತದ್ದು. ಏಕಾಗ್ರತೆ ಏಕಾಗ್ರತೆ ಅಂತ ನಮ್ಗೆ ಗೊತ್ತು. ಏಕ ಅಂದ್ರೆ ಒಂದು, ಅಗ್ರ ಅಂದ್ರೆ ಚೂಪು. ಹೇಗೆ ಬಾಣದ ಚೂಪು ಇರುತ್ತೋ ಆ ರೀತಿ ಒಂದೇ ಒಂದು ವಸ್ತುವಿನ ಮೇಲೆ ನಮ್ಮ ಮನಸ್ಸು ಯಾವಾಗ ಕೇಂದ್ರೀಕರಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಅವಾಗ ನಮ್ಮ ಮನಸ್ಸಿನ ಶಕ್ತಿ ಅಭಿವ್ಯಕ್ತತೆ ಜಾಸ್ತಿ ಆಗುತ್ತೆ, ನಾವೇನನ್ ಬೇಕಾದ್ರೂ ತಿಳ್ಕೊಳ್ಬಲ್ವಿ, ಮತ್ತೆ ಬಹಳ ಬೇಗ ತಿಳ್ಕೊಳ್ಬಲ್ವಿ. ಉದಾಹರಣೆಗೆ ಅಧ್ಯಯನದಲ್ಲಾಗಿರ್ಬೋದು, ಇಲ್ಲ ಯಾವುದೇ ಕಲಿಕೆಯಲ್ಲಿರ್ಬೋದು, ನಮ್ಮ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಏಕಾಗ್ರತೆಯಿಂದ. ಸೊ ಏಕಾಗ್ರತೆ ಬಗ್ಗೆ ಹೇಳ್ತಾ ಶ್ರೀರಾಮಕೃಷ್ಣರು ಮಹಾಭಾರತ ಉದಾಹರಣೆ ಕೊಡ್ತಾರೆ. ಪಾಂಡವರು ಮತ್ತೆ ಕೌರವರು ಎಲ್ಲರೂ ಕೂಡ ಒಂದು ದೊಡ್ಡ ಮೈದಾನದಲ್ಲಿ ಬರ್ಲಿಕ್ಕೆ ಹೇಳಿದ್ರು ಗುರುಗಳು ದ್ರೋಣಾಚಾರ್ಯರು. ದ್ರೋಣಾಚಾರ್ಯ ಹೇಳಿದಿಂದ ಎಲ್ಲ ಬಂದು ನಿಂತಿದ್ದಾರೆ. ಒಬ್ಬೊಬ್ಬರಿಗೂ ಬಿಲ್ಲು ಬಾಣವನ್ನು ತೆಗೆದುಕೊಳ್ಳಕ್ಕೆ ಹೇಳಿದ್ರು. ಬಿಲ್ಲು ಬಾಣವನ್ನು ತೆಗೆದುಕೊಂಡ ಮೇಲೆ ಪ್ರತಿ ಒಬ್ಬೊಬ್ಬರಿಗೆ ದ್ರೋಣಾಚಾರ್ಯ ಕೇಳ್ತಿದ್ದಾರೆ, ನಿಂಗೆ ಏನ್ ಕಾಣಿಸ್ತಾ ಇದೆ ಅಂತ, ಇಲ್ಲೇನ್ ಕಾಣಿಸ್ತಾ ಇದೆ, ಒಂದು ಮರ ಇತ್ಯಾದಿ ಎಲ್ಲ ಇದೆ, ಏನ್ ಕಾಣಿಸ್ತಾ ಇದೆ ಅಂತ. ಗುರುಗಳೇ ನೀವು ಕಾಣಿಸ್ತಾ ಇದ್ದೀರಾ ಅಂದ್ರೆ ನಡಿ ಆಚೆಗೆ ನಡಿ. ಗುರುಗಳೇ ನೀವು ನನ್ನ ಅಣ್ಣ ತಮ್ಮದು ಕಾಣಿಸ್ತಿದ್ದೀರಾ, ಆಚೆಗೆ ನಡಿ. ಗುರುಗಳೇ ಒಂದ್ ಮರ ಒಂದ್ ಮೈದಾನ ಎಲ್ಲ ಕಾಣಿಸ್ತಾ ಇದೆ, ಆಚೆಗೆ ನಡಿ. ಗುರುಗಳೇ ಮರ ಕಾಣಿಸ್ತಾ ಇದೆ, ಆಚೆಗೆ ನಡಿ. ಇನ್ ಕೆಲವ್ರು ಕೇಳ್ತಾರೆ, ಇದೇ ರೀತಿ ಒಬ್ಬೊಬ್ಬರೊಂದು ಹೇಳ್ತಾ ಬರ್ತಾರೆ. ಕೊನೆಗೆ ಅರ್ಜುನನ್ ಕೇಳ್ತಾರೆ, ಏನ್ ಕಾಣಿಸ್ತಿದ್ಯಪ್ಪ ನಿನಗೆ ಅಂತ. ಗುರುಗಳೇ ನನಗೊಂದು ಪಕ್ಷಿಯ ಕಣ್ ಕಾಣಿಸ್ತಾ ಇದೆ ಅಂತ ಹೇಳಿ ಒಡಿ ಬಾಣ ಅಂತ ಹೇಳ್ತಾರೆ ಆಚಾರ್ಯರು. ಆಚಾರ್ಯ ಹೇಳಿದ ತಕ್ಷಣ ಅವ್ನು ಬಾಣ ಬಿಡ್ತಾನೆ, ಆ ಬಾಣ ಹೋಗಿ ನೇರವಾಗಿ ಆ ಪಕ್ಷಿಯ ಕಣ್ಣು ಗೊಡಿತದೆ. ಅಪ್ಪ ಒಂದು ಮರದ ಕೊಂಬೆಗೆ ಒಂದು ಮರದಲ್ಲಿ ಮಾಡಿರುವಂತ ಪಕ್ಷಿಯನ್ನ ಇಟ್ಟಿದ್ರು, ಬೇಕು ಅಂತಾನೆ ದ್ರೋಣಾಚಾರ್ಯರು ಅದನ್ನ ಫಿಕ್ಸ್ ಮಾಡಿಸಿದ್ರು. ಫಿಕ್ಸ್ ಮಾಡಿಸ್ಬಿಟ್ಟು ಪ್ರತಿಯೊಬ್ಬರ ಏಕಾಗ್ರತೆಯನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಇದನ್ನ ಮಾಡಿದ್ರು. ಈಗ ಯಾಕೆ ಅರ್ಜುನ ಶ್ರೇಷ್ಠ ಧನುರ್ಧಾರಿಯಾದ, ಮಹಾರಥಿಯಾದ? ಮಹಾರಥಿ ಅಂದ್ರೆ ಏಕಕಾಲದಲ್ಲಿ 10,000 ಜನರ ಜೊತೆ ಯುದ್ಧ ಮಾಡುವಂತ ಸಾಮರ್ಥ್ಯಕ್ಕೆ ಅತಿಯಾದ ಮಹಾರಥಿ ಅಂತಾರೆ. ಅದೇ ಯಾರಾದ್ರೂ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ 1,000 ಜನರ ಜೊತೆ ಯುದ್ಧ ಮಾಡಬಲ್ಲ ಆದ್ರೆ ಅವನು ಅತಿರಥಿ ಅಂತ. ಸೊ ಅರ್ಜುನ ಒಬ್ಬ ಮಹಾರಥಿ. ನಮ್ಮ 18 ಅಕ್ಷೋಹಿಣಿ ಸೈನ್ಯದಲ್ಲಿದ್ರು ಲಕ್ಷಾಂತರ ಜನ, ಅದು ಅದ್ರಲ್ಲಿ 18 ಜನ ಇದ್ರು ಮಹಾರಥಿಗಳು, ಅದ್ರಲ್ಲಿ ಒಬ್ಬ ಅರ್ಜುನ. ಅರ್ಜುನ ಅಂತ ಶ್ರೇಷ್ಠ ಧನುರ್ಧಾರಿ ಆಗ್ಲಿಕ್ಕೆ ಹೇಗ್ ಸಾಧ್ಯ ಆಯ್ತು ಅವನಿಗೆ ಅಂದ್ರೆ ಈ ಏಕಾಗ್ರತೆಯಿಂದ. ಏಕಾಗ್ರತೆಯಿಂದ ಲೌಕಿಕ ಜೀವನದಲ್ಲಿರ್ಬೋದು, ಪಾರಮಾರ್ಥಿಕ ಜೀವನದಲ್ಲಿರ್ಬೋದು, ಇಲ್ಲ ಯಾವುದೇ ವಿದ್ಯೆಯ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಯಾವುದೇ ಕ್ಷೇತ್ರ ಇರ್ಬೋದು, ಆ ಕ್ಷೇತ್ರಗಳಲ್ಲಿ ನಾವೇನಾದ್ರೂ ಫೇಮಸ್ ಆಗ್ಬೇಕು ಅಂದ್ರೆ, ನಾವ್ ಅದ್ರಲ್ಲಿ ಸಕ್ಸಸ್ ಅನ್ನು ಪಡಿಬೇಕು ಅಂದ್ರೆ ಏಕಾಗ್ರತೆ ಬಹಳ ಮುಖ್ಯ. ಕಾನ್ಸಂಟ್ರೇಷನ್ ಇಸ್ ದ ಕೀ ಟು ಸಕ್ಸಸ್ ಅಂತ ಹೇಳಿ ಇಂತಹ ಉದ್ಗಾರವನ್ನ, ಇಂತಹ ಮಾತನ್ನ ನಾವು ಕೇಳಿದ್ವಿ. ಅದು ನಮ್ಮ ಅರ್ಜುನನಿಗೆ ಕರಾತಲ ಮಲಕವಾಗಿತ್ತು. ಆಗಾಗ ಒಬ್ಬ ಶ್ರೇಷ್ಠ ಧನುರ್ಧಾರಿಯಾದ.
ಸೊ ಹಾಗಾಗಿ ನಾವ್ ಯಾವುದೇ ಒಂದ್ ಮಾಡಬೇಕಾದ್ರೆ ಏಕಾಗ್ರವಾಗಿ ಏಕಾಗ್ರತೆಯಿಂದ ಮಾಡಬೇಕು, ಅಂದ್ರೆ ಸಂಪೂರ್ಣ ಮನಸ್ಸನ್ನ ಕೊಟ್ಟು ಆ ಒಂದು ಕೆಲಸದಲ್ಲಿ ನಾವು ಮಾಡಬೇಕು. ಉದಾಹರಣೆಗೆ ನಾನೀಗ ಮಾತಾಡ್ತಾ ಇದ್ದೇನೆ, ನೀವು ಎಲ್ಲ ಸುಮಾರು ಜನ ಇದ್ದೀರಾ, ಕೇಳ್ತಾ ಇದ್ದೀರಾ. ನೀವು ನಾನು ಐರ್ಲೆಂಡ್ ಅಲ್ಲಿ ಇದ್ದೀರಿ, ನೀವು ಭಾರತದಲ್ಲೋ ಇಲ್ಲ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಇದ್ದೀರಾ. ಶಾರೀರಿಕವಾಗಿ ಮೊಬೈಲ್ ಹತ್ರ ನಿಮ್ಮ ಶಾರೀರಿಕವಾಗಿ ನೀವು ಕೂತಿರಬಹುದು ಇರಬಹುದು, ಆದ್ರೆ ಮನಸ್ಸು ಬೇರೆ ಬೇರೆ ವಿಚಾರ ಆಲೋಚನೆ ಮಾಡ್ತಾ ಇರಬಹುದು. ಅವಾಗ ಏನಾಗುತ್ತೆ, ನಾ ಹೇಳುವಂತ ಎಲ್ಲಾ ಮಾತುಗಳು ಸಂಪೂರ್ಣವಾಗಿ ನೀವು ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಮ್ಮ ಮನಸ್ಸು ಸ್ವೀಕಾರ ಮಾಡಕ್ ಆಗೋದಿಲ್ಲ. ಮತ್ತೆ ಈ ಒಂದು ಕತೆ ಹೇಳಿದ್ನಲ್ಲ, ಅದೇನು ಹೇಳಿ ಅಂತಂದ್ರೆ ನೀವು ಪೂರ್ತಿ ಹೇಳಲಿಕ್ಕೆ ಆಗೋದಿಲ್ಲ, ಅರ್ಧ ಬರ್ಧ ಹೇಳುವಂತಹದ್ದನ್ನ ಆಗತ್ತೆ. ಯಾಕೆ? ಏಕಾಗ್ರತೆಯ ಕೊರತೆ. ಅದೇ ಏಕಾಗ್ರತೆ ಇತ್ತು ಅಂದ್ರೆ ನೀವು ಏನ್ ಕೇಳ್ತಿರೋ ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಲ್ಲೇ ಅದು ಇರುವಂತಹದ್ದು ಆಗತ್ತೆ. ಹಾಗಾಗಿ ಏಕಾಗ್ರತೆ ನಮ್ಗೆಲ್ಲ ಬೇಕು ಅಂತ. ಇನ್ನೊಂದು, ಇದು ಉಪನಿಷತ್ತಲ್ಲಿ ಬರುವಂತಹ ಇದು, ಈ ಪ್ರಪಂಚ ನಮ್ಮ ಜೀವನ ಎಲ್ಲವೂ ಕೂಡ ಸ್ವಪ್ನವತ್ ಕನಸಿನಂತೆ ಅಂತ ಹೇಳಿ ಮಾಂಡುಕ್ಯ ಕಾರಿಕದಲ್ಲಿ, ಮಾಂಡುಕ್ಯ ಉಪನಿಷತ್ನಲ್ಲಿ ಮಾಂಡುಕ್ಯ ಕಾರಿಕದಲ್ಲಿ ಬರುವಂತ ಇದೊಂದು ಅದ್ಭುತವಾದಂತಹ ಅತ್ಯಂತ ಸೂಕ್ಷ್ಮ ಅತಿ ಸೂಕ್ಷ್ಮವಾದಂತ ವಿಚಾರ. ಅಂದ್ರೆ ಉದಾಹರಣೆಗೆ ನನ್ನ ಕನಸು, ನನ್ನ ಕನಸಲ್ಲಿ ನಾನೊಬ್ಬ ರಾಜನಾಗಿದ್ದೆ, ಇಲ್ಲ ನಾನೊಬ್ಬ ನನಗೇನೋ ಒಂದು ಆಸೆ ಇತ್ತು, ಆಸೆಯಲ್ಲಿ ಪೂರೈಸ್ತಾ ಇತ್ತು, ನಾನೇನೋ ತುಂಬಾ ದೊಡ್ಡ ವಿಶೇಷ ವ್ಯಕ್ತಿ ಆಗಿದ್ದೆ, ಪ್ರೆಸಿಡೆಂಟ್ ಆಫ್ ಇಲ್ಲ ಪ್ರಧಾನಮಂತ್ರಿ ಆಗಿದ್ದೆ, ಇಲ್ಲ ಒಬ್ಬ ದೊಡ್ಡ ನೋಬಲ್ ಪಾರಿತೋಷಕ ನಂಗೆ ಸಿಕ್ಕಿತ್ತು, ಈ ರೀತಿ ಅದೇನೋ ಒಂದು ಕನಸು ಬಂದಿತ್ತು, ಆನಂದ ಪಡ್ತಾ ಇದ್ದೆ. ಆಮೇಲೆ ಏನೋ ಶಬ್ದ ಆಯ್ತು, ಶಬ್ದ ಎದ್ದು ನೋಡ್ತೀನಿ, ಅಯ್ಯೋ ಕನಸದು ನಿಜವಾಗ್ಲೂ ಅಲ್ವಲ್ಲ ಅಂತ. ನಾನು ಕನಸಿನಲ್ಲಿ ಇದ್ದಾಗ ನನ್ಗದ್ ಕನಸು ಅಂತ ಗೊತ್ತಾಗ್ಲಿಲ್ಲ, ಎಚ್ಚರ ಆದ್ಮೇಲೆ ಗೊತ್ತಾಯ್ತು ಅದು ಕನಸು ಅಂತ ಹೇಳಿ. ಸೊ ಅದೇ ರೀತಿನೇ ನಾವು ಜಾಗೃತ ಪ್ರಪಂಚ ಅಂತ ನಾವ್ ಏನ್ ಹೇಳ್ತೀವಲ್ಲ, ಈ ಜಾಗೃತ ಅವಸ್ಥೆ ಅಂತ ನಾವ್ ಏನ್ ಹೇಳ್ತೀವಲ್ಲ, ಅದು ಕೂಡ ಒಂದು ದೊಡ್ಡ ಸ್ವಪ್ನನಪ್ಪ. ಹೇಗೆ ನೀನು ಮಲಗದಾಗ ಸ್ವಪ್ನ ಆಗಿ ಕನಸಾಗಿ ನಿಂಗೆ ಆಮೇಲೆ ಎಚ್ಚರಿಕೆ ಆದಾಗ ಅದು ಕನಸು ಅಂತ ಗೊತ್ತಾಗುತ್ತೋ, ಅದೇ ರೀತಿ ನೀನು ತುರ್ಯಾವಸ್ಥೆಗೆ ಹೋದಾಗ ನಿನ್ಗೆ ಗೊತ್ತಾಗುತ್ತೆ ಈ ಜಾಗೃತ ಪ್ರಪಂಚ ಜಾಗೃತ ಅವಸ್ಥೆಯೂ ಕೂಡ ಒಂದು ಕನಸಿನಂತೆ, ಒಂದು ದೊಡ್ಡ ಕನಸು, ದೀರ್ಘವಾದ ಕನಸಿನಂತೆ ಅನ್ನುವಂತಹ ವಿಷಯವನ್ನ ಮಾಂಡ್ಯಕ್ಯ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ. ಇದ್ರ ಬಗ್ಗೆ ಉಲ್ಲೇಖ ಇದೆ, ಇದ್ರ ಬಗ್ಗೆ ಚರ್ಚೆ ಇದೆ. ಇದನ್ನೇ ಶ್ರೀರಾಮಕೃಷ್ಣರು ಒಂದು ಒಂದು ಸಣ್ಣ ಕಥೆಯ ಮೂಲಕ ಹೇಳ್ಬಿಡ್ತಾರೆ. ಏ ಈ ಕತೆ ಹೇಗಪ್ಪ ಅಂದ್ರೆ, ಏನಂದ್ರೆ ಅದೊಂದು ಹಳ್ಳಿ, ಹಳ್ಳಿಯಲ್ಲಿ ರೈತರು, ರೈತ ದಂಪತಿಗಳಿದ್ದಾರೆ, ಅವನಿಗೊಬ್ಬನೇ ಮಗ. ಈ ರೈತರು ಗಂಡ ಹೆಂಡತಿ ಇಬ್ರು ಕಷ್ಟಪಟ್ಟು ಅವ್ರ ಜಮೀನಿತ್ತು, ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ರು, ಕಷ್ಟಪಟ್ಟು ಮಗನನ್ನು ಬೆಳೆಸಿದ್ರು. ಮಗ ಚೆನ್ನಾಗಿ ಓದ್ದ, ಬುದ್ಧಿವಂತ ಆಗಿದ್ದ, ಬುದ್ಧಿವಂತ ಆದ ಅವ್ನು ಚೆನ್ನಾಗಿ ಓದ್ದ, ಚೆನ್ನಾಗಿ ಓದಿ ಅವನಿಗೊಂದು ಕೆಲಸ ಸಿಕ್ತು, ಪೇಟೆಗೆ ಸೇರ್ಕೊಂಡ. ಪೇಟೆಯಲ್ಲಿ ಇದ್ದಾನ ಅವನು. ಆವಾಗ ಅವಾಗ ಅವನಿಗೆ ರಜಾ ಸಿಕ್ಕಿದಾಗ ಅವನು ಬರ್ತಾ ಇದ್ದ, ಹಳ್ಳಿಗೆ ಬರ್ತಾ ಇದ್ದ, ಹಳ್ಳಿಗೆ ಬಂದು ತಂದೆ ತಾಯಿ ಜೊತೆ ಸಮಯವನ್ನು ಕಳೆದು ಹೋಗ್ತಿದ್ದ. ತಂದೆ ತಾಯಿ ಯೋಚನೆ ಮಾಡ್ತಾ ಇದ್ರು, ಅವ್ನಿಗೆ ಸೆಟ್ಲ್ ಆಗ್ತಾ ಇದ್ದಾನೆ ಜೀವನದಲ್ಲಿ, ಇನ್ನೊಂದು ಮದುವೆ ಮಾಡಬೇಕು, ಮದುವೆ ಮಾಡಿದ್ರೆ ನಮ್ಮ ಜವಾಬ್ದಾರಿ ಮುಗಿದು ಹೋಗುತ್ತೆ ಅಂತ ಆಲೋಚನೆ ಮಾಡ್ತಾ ಇದ್ರು. ಈ ರೀತಿ ಇದ್ದಾಗ ಒಂದ್ಸರಿ ಅವನಿಗೆ ರಜಾ ಬಿತ್ತು ಅಂತ ಹೇಳಿ ಅವನ್ ಮನೆಗೆ ಬಂದ. ತುಂಬಾ ದಿವಸ ಆದ್ಮೇಲೆ ಬಂದಿದ್ದಾನೆ, ತಂದೆ ತಾಯಿಗೆಲ್ಲ ತುಂಬಾ ಸಂತೋಷ ಆಯ್ತು. ರಾತ್ರಿ ತಾಯಿ ಕೆಲವು ವಿಶೇಷದ ಅಡುಗೆಗಳನ್ನು ಮಾಡಿದ್ಲು. ತಂದೆ ತಾಯಿ ಮತ್ತೆ ಮಗ ಮೂವರು ಕೂತ್ಕೊಂಡು ಮಾತಾಡ್ತಾ ಹರಟೆ ಹೊಡಿತಾ ತಮಾಷೆ ಮಾಡ್ತಾ ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಿದ್ದಾರೆ. ಬೆಳಗಿನ ಜಾವದಲ್ಲೇ ಎದ್ದು ಅವನ ತಂದೆ ಎದ್ದು ದೇವ್ರಿಗೆ ಕೈಕಾಲು ಮುಖ ತಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಅವನ ನೇಗಿಲಿಡ್ಕೊಂಡು ಇದಕ್ಕೆ ಹೋಗ್ತಾನೆ, ಗದ್ದೆಗೆ ಹೋಗ್ತಾನೆ, ಗದ್ದೆಗೋ ಜಮೀನ್ಗೋ ಹೋಗ್ತಾರೆ. ಇವನಿನ್ನು ಎದ್ದಿರ್ಲಿಲ್ಲ. ತಾಯಿ ಅನ್ಕೊಂಡ್ಲು, ಪಾಪ ಅಲ್ಲಿ ಊರಲ್ಲಿ ಸಿಟಿಲಿ ಎಷ್ಟು ಕಷ್ಟ ಪಡ್ತಾನೋ ಇನ್ನು ನಗರದಲ್ಲಿ, ಮಲಗಿರ್ಲಿ ಮಗ ಬಿಡು ಅಂತೇಳಿ ಸುಮ್ಮನೆ ಇದ್ಲು. 8 ಆಯ್ತು, 9 ಆಯ್ತು, 10 ಗಂಟೆ ಆಯ್ತು, ಆದ್ರೂ ಮಗ ಹೇಳುವಂತ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ. ಇವಳು ಹೋಗ್ಬಿಟ್ಟು ಎಬ್ಬರಿಸೋಣ ಅಂತೇಳಿ ಕೂಗ್ತಾಳೆ, ಕೂಗಿದ್ರು ಕೂಡ ಮಗ ಹೇಳಲಿಲ್ಲ. ಏನ್ ಇಷ್ಟೊಂದು ಗಾಢವಾಗಿ ಇಷ್ಟೊತ್ತಾದ್ರು ಮಲಗಿದಾನಲ್ಲ ಅಂತ ಹೇಳ್ಬಿಟ್ಟು ಎಬ್ಬರಿಸೋಣ ಅಂತೇಳಿ ಹೋಗಿ ಮೈ ಮುಟ್ತಾಳೆ. ಮೈ ಮುಟ್ಟಿದ್ರೆ ಅವಳಿಗೊಂದು ದೊಡ್ಡ ಆಘಾತಕಾರಿ ವಿಷಯ ಕಾದಿತ್ತು. ಏನಂತಂದ್ರೆ ಮೈಯೆಲ್ಲ ತಣ್ಣಗೆ ಆಗ್ಬಿಟ್ಟಿದೆ. 2-3 ಸಾರಿ ಎಬ್ಬರಿಸ್ತಾಳೆ, ನೋಡ್ತಾಳೆ, ನೋಡಿದ್ರೆ ಜೀವ ಹೊರಟೋಗಿದೆ. ರಾತ್ರಿ ಮಲಗಿದ್ದಾಗ್ಲೇನೆ ಅವನು ಸತ್ತೋಗಿದ್ದಾನೆ. ಯಾವ ಕಾರಣದ ಸತ್ತೊಂದೋ ಗೊತ್ತಿಲ್ಲ, ಬಟ್ ಸತ್ತಂತೂ ಹೋಗಿದ್ದಾನೆ. ಮೈಯೆಲ್ಲ ತಣ್ಣಗೆ ಆಗ್ಬಿಟ್ಟಿದೆ, ಮೈಯೆಲ್ಲ ತಣ್ಣಗೆ ಆಗ್ಬಿಟ್ಟಿದೆ. ಅವಳಿಗೆ ಯೋಚನೆ ಮಾಡಿ, ಆ ತಾಯಿಗೆ ಇನ್ನೇನು ಮದುವೆ ವಯಸ್ಸಿಗೆ ಬಂದಂತ ಒಬ್ಬ ಹುಡುಗ ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡಿ ತಂದೆ ತಾಯಿಗೆ, ಮತ್ತೆ ಒಳ್ಳೆ ಕೆಲಸ ಸಿಕ್ಕಿದೆ, ಅಷ್ಟಲ್ಲದೆ ಅವನ್ಗೂ ಚೆನ್ನಾಗಿ ದುಡಿಮೆನೂ ಇತ್ತು, ಒಳ್ಳೆ ದುಡಿಮೆನೂ ಇತ್ತು. ಅಂತ ಸಮಯದಲ್ಲಿ ಏನಾದ್ರೂ ಒಬ್ಬ ಸತ್ತೋದ ಅಂದ್ರೆ ಆ ತಂದೆ ಮತ್ತಿದ್ದಿದ್ದು ಒಬ್ಬನೇ ಮಗ, ಆ ತಂದೆ ತಾಯಿಯ ಅವಸ್ಥೆ ಹೇಗ್ ಆಗಿರುತ್ತೆ, ಆ ತಾಯಿಯ ದುಃಖ ಹೇಗಾಗಿರುತ್ತೆ. ತಾಯಿ ಜೋರ ಗೊಳೋ ಅಂತ ಅಳಕ್ ಸ್ಟಾರ್ಟ್ ಮಾಡ್ತಾಳೆ, ಪ್ರಾರಂಭ ಮಾಡ್ತಾಳೆ, ಎದೆ ಹೊಡ್ಕೊಂಡು ಅಳಕ್ ಪ್ರಾರಂಭ ಮಾಡ್ತಾಳೆ. ಏನ್ ಭಗವಂತ, ಯಾಕೆ ಹಿಂಗ್ ಮಾಡ್ಬಿಟ್ಟೆ, ನಾವೇನ್ ತಪ್ಪು ಮಾಡಿದ್ವಿ ಹಾಗೆ ಹೀಗೆ ಅಂತ. ಮತ್ತೆ ಅಕ್ಕಪಕ್ಕ ಕರಿತಾಳೆ, ಕೆಲವು ಮನೆ ಅಕ್ಕಪಕ್ಕದ ಮನೆಯವ್ರು ಬಂದು ನೋಡ್ತಾರೆ, ಅಯ್ಯೋ ಮಗ ಸತ್ತೋಗಿದ್ದನಲ್ಲ ಅಂತ ಹೇಳಿ ಕೊನೆಗೆ ನಿಧಾನಕ್ಕೆ ಆಚೆ ಚಾಪೆ ಹಾಕಿ ಆ ಮಗ ಆ ಹೆಣವನ್ನ ತಗೊಂಡ್ ಮಗ ಹೆಣನ್ನ ತೆಗೆದುಕೊಂಡು ಆಚೆ ಮಲಗಿಸ್ತಾರೆ. ಸರಿ, ಹಳ್ಳಿ ಬೇರೆ ಹಳ್ಳಿ ಪ್ರದೇಶ, ಬೇಗ ಇಂಥ ಸುದ್ದಿಗಳೆಲ್ಲ ಹರಡುತ್ತೆ, ಹರಡ್ತು ಊರಿನ ಜನ ಎಲ್ಲ ಬರ್ಲಿಕ್ಕೆ ಪ್ರಾರಂಭ ಮಾಡಿದ.
ಆ ಸಮಯದಲ್ಲಿ ಸರಿ ಅವ್ರ ತಂದೆ ಕೆಲಸ ಮಾಡ್ತಿದ್ದ ಜಮೀನಲ್ಲಿ ಹೋಗಿ ಹೇಳೋಣ ಅಂತ. ಅವಾಗ ಆ ಹೆಂಡತಿ ಹೇಳ್ತಾಳೆ, ನೋಡಿ ಅವ್ರಿಗೆ ಅಲ್ಲೇ ಹೇಳಬೇಡಿ, ಏನಾದ್ರೂ ಆಗ್ಬೋದು, ನಿಧಾನಕ್ಕೆ ಕರ್ಕೊಂಡು ಬನ್ನಿ, ಸ್ವಲ್ಪ ಬೇಗ ಬೇಗ ಬರ್ಬೇಕಂತೆ ಅಂತ ಹೇಳಿ ಇಲ್ಲಿ ಬಂದ್ಮೇಲೆ ನಾವು ನಿಧಾನಕ್ಕೆ ಹೇಳೋಣ ಅಂತ. ಆಯ್ತಮ್ಮ ಅಂತೇಳಿ ಒಂದ್ ಮೂರ್ನಾಲ್ಕು ಜನ ಗಂಡಸ್ ಹೋಗ್ತಾರೆ. ಹೋಗಿ ನಿನ್ನ ಹೆಂಡತಿ ಕರಿತಿದ್ದಾಳ ಅಂತಪ್ಪ, ಕರಿತಾ ಇದ್ದಾಳಪ್ಪ, ಸ್ವಲ್ಪ ಬೇಗ ಬಾ ನೀನು ಜಮೀನ್ ಮನೆ ಹತ್ರಕ್ಕೆ ಅಂತ. ಯಾಕೆ ಅಂತಂದ್ರೆ ಗೊತ್ತಿಲ್ಲ ಅಕ್ಕ, ನಿನ್ ಹೆಂಡತಿ ಹೇಳಿದ್ ಅಷ್ಟೇ ನಮಗ್ ಗೊತ್ತು ಅಂತ ಆ ರೀತಿ ಹೇಳ್ತಾರೆ, ಯಾಕಂದ್ರೆ ಸುಳ್ಳು ಹೇಳಿದ್ದಾರೆ. ಸರಿ ಆಯ್ತು ಅಂತ ಅವನು ಬಂದ, ಅವನು ಕೈಕಾಲು ಮುಖ ತೊಳ್ಕೊಂಡು ಅಲ್ಲೇನೆ ಬರ್ತಾರೆ. ಮನೆ ಮುಂದೆ ಎಲ್ಲ ಜನ ನಿಂತಿದ್ದಾರೆ. ಏನು ಅಂತ ನೋಡಿದ್ರೆ ಅಲ್ಲಿ ಮಗ ನನ್ನ ರಾತ್ರಿ ಎಲ್ಲ ಸಂತೋಷವಾಗಿ ಮಾತಾಡ್ಕೊಂಡು ಊಟ ತಿಂಡಿ ತಿನ್ಕೊಂಡು ಊಟ ಮಾಡಿಕೊಂಡು ಮಾತಾಡ್ಕೊಂಡಿದ್ದಂತ ಮಗ ಹೆಣವಾಗ್ಬಿಟ್ಟಿದ್ದಾನೆ. ಅದ್ ನೋಡಿದ ತಕ್ಷಣ ಅವನ ಹಂಗೆ ನಿಂತು ಬಿಟ್ಟಿದ್ದಾರೆ. ಇದನ್ನ ಊಹಿಸ್ಬೋದು ಹಳ್ಳಿಲಿ ಯಾವ ತರ ಆಗುತ್ತೆ ಅಂತ. ಈ ತರ ಬಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಎಲ್ಲರೂ ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡ್ತಾರೆ, ನೋಡಿ ನಿಮ್ ಮಗ ಹಿಂಗಾದ, ನೋಡಿ ನಿಮ್ ಮಗಳು ಹಿಂಗಾದ್ಲು, ಅಳಿಯ ಹಿಂಗಾದ, ಅತ್ತೆ ಹಿಂಗಾದ್ಲು, ಇಲ್ಲ ಮಾವ ಹಿಂಗಾದಂತ ಸಂಬಂಧ ಇರುತ್ತೋ ಆ ಸಂಬಂಧ ಒಂದು ಹೇಳ್ಕೊಂಡು ಎಲ್ಲರೂ ಅಳುವಂತದನ್ನ ಸಾಮಾನ್ಯವಾದಂತಹದ್ದು ಹಲವಾರು ಕಡೆ ನಾವು ಕಾಣ್ತೀವಿ. ಸೊ ಇವನು ಬಂದ ತಕ್ಷಣ ಅವಳು ನೋಡ್ತಾಳೆ, ನೋಡ್ರಿ ನಿಮ್ ಮಗ ಏನಾದ, ಭಗವಂತ ನಮ್ಗೆ ಅನ್ಯಾಯ ಮಾಡ್ಬಿಟ್ಟ, ಭಗವಂತ ಹಿಂಗ್ ಕಿತ್ಕೊಂಡ್ಬಿಟ್ಟ ನೋಡಿ, ಹಾಗೆ ಹೀಗೆ ಅಂತ ಅವಳು ಹಳ್ಳಿಗೆ ಪ್ರಾರಂಭ ಮಾಡಿದ್ಲು. ಬೇರೆಯವರೆಲ್ಲ ಅಕ್ಕಪಕ್ಕ ಇವನ್ ಪಕ್ಕದಲ್ಲಿ ಬಂದು ನಿಂತ್ಕೊಂಡಿದ್ದಾರೆ, ಇವನೇನಾದ್ರೂ ಹಳ್ಳಿಗೆ ಪ್ರಾರಂಭ ಮಾಡಿದ್ರೆ ಇವನಿಗೆ ಸ್ವಲ್ಪ ಸಮಾಧಾನ ಮಾಡಬೇಕು ಹಾಗೆ ಅಂತ. ಆದ್ರೆ ಇವ್ನು ಏನು ಅಳ್ತಾರೆ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕೆಲವು ಟೈಮಲ್ಲಿ ನಮ್ಗೆ ರೂಢ ಶಾಕ್ ಆದಾಗ, ಭಾವನಾತ್ಮಕವಾದಂತಹ ಒಂದು ದೊಡ್ಡ ಶಾಕ್ ಆದಾಗ ಕೂಡ ನಾವ್ ಎಷ್ಟೋ ಬಾರಿ ಯಾವುದೇ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗುದಿಲ್ಲ. ಎಷ್ಟು ನಮ್ಗೆ ಕಷ್ಟ ಆಗ್ತಿರುತ್ತೆ ಅಂದ್ರೆ ನಮ್ಗೆ ಅಳಕ್ಕೂ ಆಗ್ತಿರ್ಲಿಲ್ಲ, ಸುಮ್ಮನೆ ಇರಕ್ಕೂ ಆಗ್ತಿರ್ಲಿಲ್ಲ. ಆ ರೀತಿಯಾದಂತೂ ಆಗುತ್ತೆ. ಮತ್ತೆ ಕೆಲವ್ರಿಗಂತೂ ತುಂಬಾ ಈ ತರ ಶಾಕ್ ಇದ್ದಾಗ ಅವ್ರು ಸುಮ್ಮನೆ ತಟಸ್ಥವಾಗಿ ನಿಂತು ಬಿಡ್ತಾರೆ. ಶಾಕ್ ಆದಂಗೆ ಅವ್ರು ಯಾವುದೇ ಭಾವನೆಯನ್ನು ವ್ಯಕ್ತಪಡಿಸಲ್ಲ, ಒಲೆ ಗೊಂಬೆ ತರ ನಿಂತು ಬಿಡ್ತಾರೆ. ಅದೇ ರೀತಿ ಇವನು ಕೂಡ ಗೊಂಬೆಯಾಗಿ ನಿಂತು ಬಿಟ್ಟ. ಸೊ ಎಲ್ಲರೂ ಅನ್ಕೊಂಡ್ರು ಪಾಪ ಇವನಿಗೆ ಅದೊಂದು ರೂಡ್ ಶಾಕ್ ಆಗಿತ್ತು, ಹಾಗಾಗಿ ಭಾವನೆಯನ್ನು ವ್ಯಕ್ತಪಡಿಸಕ್ ಆಗ್ತಿಲ್ಲ ಅಂತ. ಒಂದ್ ಕಡೆ ಹೆಂಡತಿಗೆ ಆಶ್ಚರ್ಯ, ಏನು ಇರೋ ಒಬ್ಬ ಮಗ ನಾವು ಕಳ್ಕೊಂಡಿದ್ದೀವಿ, ಇವ್ರು ಅಳ್ತಾನೆ ಇಲ್ವಲ್ಲ, ಇವ್ ಬೇಜಾರು ಇಲ್ವಲ್ಲ, ಸುಮ್ಮನೆ ನಿಂತ್ಕೊಂಡಿದಾರಲ್ಲ ಅಂತ. ಜನ ಹೇಳ್ತಿದಾರೆ, ಅಲ್ಲ ಏನೋ ಆಗಬಾರ್ದು, ಆಗೋಯ್ತು, ಏನ್ ಮಾಡೋದು, ಆದ್ರೂ ಪಾಪ ನಿಮ್ಮ ಮಗ ಹೋಗ್ಬಾರ್ದಿತ್ತು, ಹೋಗಿದ್ದಾನೆ, ಆಗ್ಲಿ ಏನ್ ಮಾಡೋದು, ನೀವ್ ಒಳಗಿದ್ರೆ ಹತ್ತು ಬಿಡಿ ಅಂತ. ಅವನು ಅಳ್ತಾ ಇಲ್ಲ, ಹತ್ತು ಬಿಡಿ ಹತ್ತು ಬಿಡಿ ಅಂತ ಜನ ಹೇಳ್ತಿದ್ದಾರೆ, ಅದನ್ನು ಅಳ ಇಲ್ಲ. ಹೆಂಡತಿ ನೋಡ್ತಾಳೆ, ಮಗ ಸತ್ತಿದ್ದಾನೆ, ಒಬ್ಬನೇ ಒಬ್ಬ ಮಗ ಸತ್ತೋಗಿದ್ದಾನೆ, ಅಳದೆ ಇವನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದಾನಲ್ಲ ಎಂತ ಅವನು. ಅವಳಿಗೆ ಸಿಟ್ಟು ಬಂದ್ಬಿಡ್ತು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ. ಎಂತಹ ಮನುಷ್ಯ ನೀನು, ಎಂತಹ ಕಲ್ಲು ಹೃದಯ ಇರುವಂತಹ ವ್ಯಕ್ತಿ ನೀನು, ಇರುವಂತ ಮಗ ಕಳ್ಕೊಂಡಿದ್ದೀವಿ, ಹೆಣವಾಗಿದ್ದಾನೆ, ಮಣ್ಣಾಗ್ತಾನೆ ಅಂತ ಒಬ್ಬ ಮಗನನ್ ಕಳ್ಕೊಂಡಿದ್ರು ಕೂಡ ನಿನಗೆ ಅಳು ಬರ್ತಿಲ್ಲ, ನೀ ಏನು ಆಗ್ತಿಲ್ಲ, ಸುಮ್ನೆ ಕಲ್ಗುಣ್ತಾರ ನಿಂತ್ಕೊಂಡಿದ್ಯಲ್ಲ, ನಿನ್ನ ಹೃದಯವೋ ಅದು ಪಾಷಾಣವೋ ಕಲ್ಲೋ ಅನ್ನುವಂತ ಬೈತಾಳವಳು. ಪಾಪ ನೋವಿನಿಂದ ಬೈತಾರದಷ್ಟೇ, ಇನ್ನೇನಿಲ್ಲ. ಅವಾಗ ಆ ವ್ಯಕ್ತಿ ಕೇಳ್ತಾನೆ, ನೋಡಮ್ಮ ನನಗೊಂದು ಪ್ರಶ್ನೆ ಬಂದ್ಬಿಟ್ಟಿದೆ ಈಗ. ಏನ್ ಪ್ರಶ್ನೆ? ನಿನ್ನೆ ರಾತ್ರಿ ಊಟ ಎಲ್ಲ ಮಾಡಿ ಮಲಗಿದ್ವಲ್ಲ, ಮಲಗದಾಗ ನನ್ಗೊಂದು ಕನ್ಸು ಬಿದ್ದಿತ್ತು. ಆ ಕನ್ಸಲ್ಲಿ ನನ್ ರಾಜನಂತೆ, ನೀನ್ ರಾಣಿಯಂತೆ, ನಮ್ಗೆ 7 ಜನ ಮಕ್ಕಳಿದ್ರಂತೆ, ದೊಡ್ಡ ಅರಮನೆ, ದೊಡ್ಡ ಸಾಮ್ರಾಜ್ಯ, 100 ಜನ ಆಳುಕಾಳುಗಳು, ಸೇವಕ ಸೇವಕಿಯರು, ಮನೆ ತುಂಬಾ ಚಿನ್ನ ಬೆಳ್ಳಿ ಬಂಗಾರದಿಂದ ಮುತ್ತು ರತ್ನಗಳಿಂದೆಲ್ಲ, ರಾಜ ಕೇಳ್ಬೇಕೆ, ಎಲ್ಲ ತುಂಬಿತ್ತು, ದೊಡ್ಡ ದೊಡ್ಡ ಜನ ಬಂದು ಹೋಗ್ತಾ ಇದ್ರು, ಎಲ್ಲ ಇತ್ತು, ತುಂಬಾ ಸಂತೋಷ ಆಯ್ತು. ಆಮೇಲೆ ಬೆಳಗಾಗಷ್ಟೊತ್ತಿಗೆ ನೋಡಿದೆ, ಅದು ಬರೇ ಕನ್ಸು, ನಾನು ರಾಜ ಅಲ್ಲ, ರೈತ ಅಷ್ಟೇ, ರೈತನಾಗಿದ್ದೆ, ಈಗಲೂ ರೈತನಾಗಿದ್ದೀನಿ ಅಂತ ನಂಗೆ ಗೊತ್ತಾಯ್ತು. ಸೊ ಅಲ್ಲಿ ಸತ್ತಂತಹ ಈಗಲ್ಲ ಕನ್ಸಲ್ಲಿ ನಂಗೆ 7 ಜನ ಮಕ್ಕಳಿದ್ರು, ಕನ್ಸು ಭಂಗ ಆದ್ಮೇಲೆ ನನಗೆ ಎಚ್ಚರ ಆದಾಗ ಆ 7 ಜನ ಮಕ್ಕಳು ಸತ್ತೋಗಿದ್ದಾರೆ. ಈಗ ಆ 7 ಜನ ಮಕ್ಕಳಿಗೆ ನಾನು ಅಳ್ಳು, ಕನ್ಸಲ್ಲಿದ್ದಂತಹ 7 ಜನ ಮಕ್ಕಳಿಗೆ ನಾನು ಅಳ್ಳು, ಇಲ್ಲ ಈಗ ಸತ್ತಿರುವಂತ ಒಬ್ಬ ಮಗನಿಗೆ ಅಳ್ಳು, ನಾನು ಏನ್ ಮಾಡ್ಲಿ ಅಂತ ನನಗೆ ಪ್ರಶ್ನೆ ಬಂದ್ಬಿಟ್ಟಿದೆ, ಸಂಶಯ ಬಂದಿದೆ, ಯೋಚನೆ ಬಂದಿದೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಮ್ಮ ಅಂತ ಹೇಳಿ ಹೆಂಡತಿ ಹತ್ರ ಅವ್ನು ಹೇಳ್ತಾವ. ಇದು ನೋಡಿದಾಗ ಏನಿದು ಸ್ವಪ್ನದಲ್ಲಿರೋದು, ಸ್ವಪ್ನ ತಾನೇ ಅದು, ಅದು ಸತ್ಯ ಆಗ್ಲಿಕ್ಕಲ್ಲ. ಇಲ್ಲಿ ಜಗತ್ನಲ್ಲಿ ನಮ್ಗೆ ಈ ಜಾಗೃತ ಪ್ರಪಂಚದಲ್ಲಿ ನಡೆಯುವಂತ ತಾನ್ ಸತ್ಯ ಅಂತ ನಮ್ಗೆ ಸಾಮಾನ್ಯವಾಗಿ ಅನ್ಸುತ್ತೆ. ಅದು ಉಪರಿಷತ್ ಹೇಳುತ್ತೆ, ಈ ಜಾಗೃತ ಅವಸ್ಥೆ ಅಂತ ನಾವ್ ಏನ್ ಹೇಳ್ತಿವಲ್ಲ, ಜಾಗೃತ ಪ್ರಪಂಚ ಅಂತ ಏನ್ ಹೇಳ್ತಿರಲ್ಲ, ಅದು ಕೂಡ ಸ್ವಪ್ನವತ್ ಸ್ವಪ್ನದಂತೆನಪ್ಪ. ಇಲ್ಲ ಸ್ವಾಮಿ, ನಮ್ಗೆ ಸ್ವಪ್ನಕ್ಕೂ ಜಾಗೃತಿಗೂ ಅವಸ್ಥೆಗೂ ಗೊತ್ತಾಗುತ್ತೆ, ಸ್ವಪ್ನದಲ್ಲಿ ಕಾಣುವಂತ ವಸ್ತು ಸತ್ಯ ಅಲ್ಲ. ಬಟ್ ಇಲ್ಲಿ ಸತ್ಯ ಅಂದ್ರೆ ಹೌದು, ಸ್ವಪ್ನದಲ್ಲಿ ಇದ್ದಾಗ ನೀವು ಕನಸಿನಲ್ಲಿ ಇದ್ದಾಗ, ಕನಸು ಕಾಣ್ತಿದ್ದಾಗ ನೀವು ಕನಸಲ್ಲಿ ಇದ್ದೀರಾ ಅಂತ ನಿಮ್ಗೆ ಗೊತ್ತಾಗುತ್ತಾ? ಇಲ್ಲ. ಯಾವಾಗ ಗೊತ್ತಾಗುತ್ತೆ? ಜಾಗೃತ ಅವಸ್ಥೆಗೆ ಬಂದ್ಮೇಲೆ ಗೊತ್ತಾಗುತ್ತೆ. ಅದೇ ರೀತಿ ನೀವು ಜಾಗೃತ ಅವಸ್ಥೆಯಲ್ಲಿ ಇದ್ದಾಗ ನಿಮ್ಗೆ ಅದು ಸ್ವಪ್ನ ಅಂತ ಗೊತ್ತಾಗಲ್ಲ. ನೀವು ತುರಿಯ ಅವಸ್ಥೆಗೆ ಅಂತ ಹೋದಾಗ, ತುರಿಯ ಅವಸ್ಥೆ ಅಂದ್ರೆ ಅದೊಂದು ಅವಸ್ಥೆ ಇದೆ ಅಂತಲ್ಲ, ಅಂದ್ರೆ ಸತ್ಯದ ಅರಿವಾದಾಗ ಈ ಜಗತ್ತು ಜಾಗೃತ ಪ್ರಪಂಚ, ಜಾಗೃತ ಅವಸ್ಥೆ ಅಂತ ಏನ್ ಹೇಳ್ತೀವಲ್ಲ, ಅದು ಕೂಡ ಒಂದು ಸ್ವಪ್ನವತ್ ಕನಸಿನಂತೆ ನಿಮ್ಗೆ ಗೊತ್ತಾಗತ್ತೆ ಎನ್ನುವಂಥದ್ದು ಮಾಂಡ್ಯಕ್ಯ ಉಪನಿಷತ್ತಲ್ಲಿ, ಮಾಂಡ್ಯಕ್ಯ ಕಾರಿಕದಲ್ಲಿ ಬರುತ್ತೆ. ಆ ಅದ್ಭುತವಾದಂತಹ ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿಚಾರವನ್ನ ಶ್ರೀರಾಮಕೃಷ್ಣರು ಈ ರೈತನ ಕಥೆಯನ್ನು ತೆಗೆದುಕೊಂಡು ಈ ಪ್ರಪಂಚ ಒಂದು ಕನಸಿನ ಹಾಗೆ,
ಈ ಜೀವನ ಒಂದು ಕನಸಿನ ಹಾಗೆ ಅಂತೇಳಿ ಹೇಳ್ತಾ. ಸೊ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಎಷ್ಟು ಗಹನವಾದ ವಿಚಾರವನ್ನ, ಪಾರಮಾರ್ಥಿಕ ವಿಚಾರವನ್ನ ಶ್ರೀರಾಮಕೃಷ್ಣರು ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಅರ್ಥ ಆಗೋ ಹಾಗೆ ಹೇಗೆ ಹೇಳ್ತಾ ಇದ್ರು. ಇನ್ನೊಂದ್ಸರಿ ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡೋ ಭಕ್ತ ಆಗು, ಭಕ್ರ ಆಗಬೇಡ. ಇದು ನಾವು ತುಂಬಾ ಜನಕ್ಕೆ ನಾವು ಭಕ್ತರಾದಂತ ನಾವು ಅದನ್ನ ಆಲೋಚನೆ ಮಾಡ್ಬೇಕಂತ ವಿಚಾರ ಇದು. ಭಕ್ತ ಆಗು, ಭಕ್ರ ಆಗಬೇಡ ಅಂದ್ರೆ ಇನ್ನು ಹಳ್ಳಿ ಕಡೆ ಹೇಳ್ತಾರೆ, ಬೋಳೆ ಶಂಕರ ಆಗ್ಬೇಡ, ಮೋಸ ಹೋಗ್ಬೇಡ. ನಾವು ಭಗವಂತನನ್ನ ಮೆಚ್ಚಿಸ್ಬೇಕು, ಭಗವಂತನನ್ನ ಅನುಸರಿಸ್ಬೇಕು, ಭಗವಂತ ಹೇಳ್ದಂಗ ನಾವು ಮಾಡ್ಬೇಕು, ಹಂಗಂತೇಳಿ ಮೂರ್ಖನಾಗ್ಬಾರ್ದು, ದಡ್ಡ ಮೂರ್ಖ ಶಿಖಾಮಣಿ ಆಗ್ಬಾರ್ದು ಅಂತ ಬಕರ ಅಂತ ಅಂದ್ರೆ. ಸೊ ಅದನ್ನೇ ಹೇಳ್ತಾರೆ. ಅದಕ್ಕೂ ಒಂದು ಉದಾಹರಣೆ ಕೊಡ್ತಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಅವರ ನೇರ ಶಿಷ್ಯರಾದಂತಹ ಸ್ವಾಮಿ ಯೋಗಾನಂದಜಿಗೆ, ಯೋಗೇನಂತ ಅವ್ರಿಗೆ ಒಂದ್ಸರಿ ದುಡ್ಡನ್ನು ಕೊಟ್ಟು ಒಂದು ಬಾಂಡ್ಲಿನ್ ತೆಗೆದುಕೊಂಡು ಬರ್ಲಿಕ್ಕೆ ಹೇಳಿರ್ತಾರೆ. ಅಲ್ಲಿ ಬಾಂಡ್ಲಿನ್ ತೆಗೆದುಕೊಳ್ಬೇಕು ಅಂತ ಹೋದಾಗ ಒಂದ್ ಮೂರ್ನಾಲ್ಕು ಅಂಗಡಿ ಇರುತ್ತೆ. ಆ ಮೂರ್ನಾಲ್ಕು ಅಂಗಡಿಲಿ ಯಾರೋ ಒಬ್ಬ ಒಂದು ನಾಮವನ್ನ ಹಾಕೊಂಡಿರ್ತಾನೆ, ಅಂದ್ರೆ ವೈಷ್ಣವ ಮತಕ್ಕೆ ಸೇರಿರೋನು ಆ ನಾಮವನ್ನು ಹಾಕೊಂಡಿದ್ದ. ಬಂದ ತಕ್ಷಣ ಬನ್ನಿ ತುಳಸಿ ಮಾಲೆ ಇತ್ತು ಅವನಲ್ಲಿ, ನೋಡ್ಲಿಕ್ಕೂ ಕೂಡ ಒಬ್ಬ ಸಾಮಾನ್ಯವಾಗಿ ಒಬ್ಬ ಧಾರ್ಮಿಕ ಆಧ್ಯಾತ್ಮಿಕ ವ್ಯಕ್ತಿ ಉಡೋ ರೀತಿಯಾದ ಬಟ್ಟೆ ಹುಟ್ಟಿದ್ದ, ತುಳಸಿ ಮಾಲೆ ಇತ್ತೆ, ನಾಮ ಹಾಕೊಂಡಿದ್ದಾನೆ. ಬಂದ ತಕ್ಷಣ ಬನ್ನಿ ಬನ್ನಿ ಅಂತೇಳಿ ಒಳ್ಳೆ ರೀತಿಯಲ್ಲಿ ಮಾತಾಡ್ದ, ಒಳ್ಳೆ ರೀತಿಯಲ್ಲಿ ಕರ್ದ. ಕರ್ದ ತಕ್ಷಣ ಕೇಳ್ದ ಬಾಂಡ್ಲಿ ಬೇಕಾಗಿತ್ತು ನನಗೆ ಅಂತ, ತಗೊಳ್ಳಿ ಅಂತ ಹೇಳ್ದ. ಅವ್ನು ಎಷ್ಟೋ ಒಂದು ರೇಟ್ ಕೇಳ್ದ, ಇವರು ಕೊಟ್ಬಿಟ್ಟು ಹೆಚ್ಚು ಕಡಿಮೆ ಎತ್ಕೊಂಡು ಬಂದ್ಬಿಟ್ರು. ಆಮೇಲಿಂದ ಇಲ್ಲಿ ಬಂದ ಮೇಲೆ ನೋಡಿದಾಗ ಗೊತ್ತಾಯ್ತು ಏನಪ್ಪ ಅಂದ್ರೆ ಆ ಬಾಂಡ್ಲಿ ತೂತ್ ಬಿದ್ದಿದೆ ಅಂತ. ಶ್ರೀರಾಮಕೃಷ್ಣ ಬೈತಾರೆ, ಯೋಗಿನಿ ಎಂತಹ ಮೂರ್ಖನಯ್ಯ ನೀನು, ಒಂದ್ಸರಿ ನೀನ್ ಬಾರ್ಗಿನ್ ಮಾಡೋದ್ ಬೇಡ ಅಂತ. ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾವಾಗ್ಲೂ ನಿರ್ವಿಕಲ್ಪ ಸಮಾಧಿಲಿ ಇರ್ತಾ ಇದ್ದಂತ ಮನಸ್ಸು ಇದ್ದಂತಹ ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನು ಚೌಕಾಸಿ ಮಾಡ್ದೀಯಾ, ಅವ್ರು ಹೇಳಿದ ರೇಟ್ಗೆ ಕೊಂಡ್ಕೊಂಡ್ಬಂದ್ಬಿಟ್ಟಿ, ಇಲ್ಲ ಚೌಕಾಸಿ ಮಾಡ್ದೀಯಾ ಅಂತ. ಇಲ್ಲ, ಅವನು ತುಂಬಾ ಆಧ್ಯಾತ್ಮಿಕ ಮತ್ತೆ ಧಾರ್ಮಿಕ ಸ್ವಭಾವದ ವ್ಯಕ್ತಿಯಾಗಿದ್ದ ಅಂತ ನನ್ ಕಾಣಿಸ್ತು, ಹಂಗಾಗಿ ಏನ್ ಚೌಕಾಸಿ ಮಾಡ್ಲಿಲ್ಲ, ಅವ್ನು ಹೇಳಿದ ಮೌಲ್ಯ ಕೊಟ್ಬಿಟ್ಟು ದುಡ್ಡನ್ನು ಕೊಟ್ಟು ಬಂದೆ ಅಂತ. ಅದ್ ನೋಡಿದ್ರೆ ತೂತ ಬೇರೆ ಆಗಿದೆ, ಮೋಸ ಓದಿಯಲ್ಲೋ ಅಂತ ಹೇಳ್ತಾ ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು ನೀನು ವ್ಯಾಪಾರಕ್ಕೆ ಹೋದಾಗ ಅವನಲ್ಲಿ ಧರ್ಮ ಮಾಡ್ಬೇಕು ಅಂತ ಕೂತಿರೋದಿಲ್ಲ, ಅವನು ವ್ಯಾಪಾರ ಮಾಡ್ಬೇಕು, ಸಾಧ್ಯ ಆದಷ್ಟು ಎರಡು ಕಾಸನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಕೂತಿರ್ತಾನೆ. ಅವನ್ ನಾಮ ಹಾಕೊಂಡಿರ್ಲಿ, ಆ ವಿಭೂತಿ ಹಾಕೊಂಡಿರ್ಲಿ, ಏನಾದ್ರೂ ಆಗ್ಲಿ, ಹಾಗಾಗಿ ಒಂದು ವಸ್ತುವನ್ನು ಕೊಂಡ್ಕೊಳ್ಬೇಕಾದ್ರೆ ಒಂದಲ್ಲ ಅಂತ ಒಂದು ಐದಾರು ಅಂಗಡಿಗಳಲ್ಲಿ ನಾವು ವಿಚಾರಿಸ್ಬೇಕು. ಉತ್ತಮವಾದಂತಹ ಗುಣಮಟ್ಟ ಇರುವಂತಹ ವಸ್ತು ಕಡಿಮೆ ರೇಟಲ್ಲಿ ಎಲ್ಲಿ ಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬಿಟ್ಟು ತಗದ್ಕೊಂಡ್ಬರ್ಬೇಕು. ಎರಡನೇದು ಮಾರ್ಕೆಟ್ ಅನ್ನು ಸ್ಟಡಿ ಮಾಡಬೇಕು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಆಮೇಲೆ ಕೊಸರು ಕೂಡ ಇದ್ರೆ ಅದನ್ನ ಬಿಡ್ದಂಗೆ ಎತ್ಕೊಂಡ್ಬರ್ಬೇಕು ಅಂತ. ಅಂದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ನಾವು ಇವತ್ತು ಮಾತಾಡ್ತೀವಲ್ಲ, ಇಲ್ಲ ಕ್ಯಾಶ್ ಡಿಸ್ಕೌಂಟ್ ಏನಾದ್ರು ಕೊಡ್ತೀರಾ ನೀವು ಅಂತ ಕೇಳ್ತೀವಿ ನಾವು ಎಷ್ಟೋ ಸಾರಿ. ಇನ್ನು ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತೆ, ಏನೇನು ಆಫರ್ಸ್ ಇರುತ್ತಲ್ಲ, ಒಂದೊಂದ್ಸರಿ ನಾವು ಗೊತ್ತಿಲ್ಲದೆ ಬಿಟ್ಟು ಬಂದ್ಬಿಡ್ತೀವಿ, ಅವ್ನ ಅಂಗಡಿಯವನು ಅದನ್ನ ಮಾರ್ಕೊಳ್ತಾನೆ. ಅದನ್ನ ಶ್ರೀರಾಮಕೃಷ್ಣ ಅಂದೇ ಹೇಳಿದ್ರು ಕೊಸರು ಅಂತ ಹೇಳಿ, ಕೊಸರು ಏನಾದ್ರು ಇದ್ರೆ ಅದನ್ನು ಬಿಡ್ದಂಗೆ ಎತ್ಕೊಂಡ್ ಬರಬೇಕು ಕಣೋ ಅಂತ ಹೇಳಿ. ಅಂದ್ರೆ ನಾವು ಧಾರ್ಮಿಕ ವ್ಯಕ್ತಿಗಳು, ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತ ಹೇಳಿ ಮೂರ್ಖತನ ಮಾಡಬಾರ್ದು, ವ್ಯವಹಾರದಲ್ಲಿ ನಾವು ಸ್ಪಷ್ಟವಾಗಿರ್ಬೇಕು, ಯಾರಿಗೂ ಮೋಸ ಮಾಡೋದ್ ಬೇಡ, ಹಂಗೆ ನಾವು ಮೋಸಕ್ಕೊಳಗಾಗಬಾರ್ದು ಅಂತ ಹೇಳಿ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ತುಂಬಾ ಸ್ಪಷ್ಟವಾಗಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದ್ ಹೇಳ್ತಾ ಆ ಸಮಯದಲ್ಲಿ ಇಲ್ಲ ಇನ್ನೊಂದ್ ಸಮಯದಲ್ಲಿ ಒಂದು ಒಳ್ಳೆ ಕತೆ ಹೇಳ್ತಾರೆ. ಏನಪ್ಪ ಅಂದ್ರೆ ಒಂದು ಬಂಗಾರದ ಅಂಗಡಿ, ಅದೊಂದು ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ದೊಡ್ಡದ ಅಂಗಡಿನೇ ಇತ್ತು. ಅದೊಂದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಕೆಲವು ಜನ ಕೆಲಸವನ್ನು ಮಾಡ್ತಾ ಇದ್ರು ಬಂಗಾರದ ಕೆಲಸವನ್ನು. ಯಾರಾದ್ರೂ ಬಂದ್ರೆ ಬಂದ ತಕ್ಷಣನೇ ಮೊದಲೇ ವ್ಯಕ್ತಿ ಯಾರು ಅಲ್ಲಿ ಪ್ರಪ್ರಥಮ ಕೂತಿರ್ತಾನೋ ಅವ್ನು ಬಂದ ತಕ್ಷಣನೇ ಹರಿಹರಿ 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 ಅಂತ ಹೇಳ್ತಾರೆ. ಸೊ ಬಂದಂತ ಜನರಿಗೆ ಅನ್ಸುತ್ತೆ, ಓಹೋ ಇವರೆಲ್ಲ ತುಂಬಾ ಭಗವದ್ ಭಕ್ತರು ಅನ್ಸುತ್ತೆ, ಗಾಡ್ ಫಿಯರಿಂಗ್ ಪೀಪಲ್ ಅನ್ಸುತ್ತೆ, ಇವರೆಲ್ಲ ಒಳ್ಳೆಯವರು ಅಂತ ಅನ್ಸುತ್ತೆ, ಹರಿಹರಿ ಹರಿಹರಿ ಅಂತ. ಆಮೇಲೆ ಅವನ್ ಬಂದು ಕೂತ ಮೇಲೆ ಆ ಯಾರು ಕಸ್ಟಮರ್ಸ್ ಇರ್ತಾರಲ್ಲ ಗಿರಾಕಿಗಳು ಬಂದ್ಮೇಲೆ ಕೂತ ಮೇಲೆ ಕೇಶವ 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 ಅಂತಾನಂತೆ, ಕೇಶವ ಕೇಶವ ಅಂತ. ಇವನ್ ಹೇಳದ್ಮೇಲೆ ಇನ್ನು ಸ್ವಲ್ಪ ದೂರದಲ್ಲಿ ಕೂತಂತಹ ಇನ್ನೊಬ್ಬ ವ್ಯಕ್ತಿ ಗೋಪಾಲ 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 ಅಂತ ಹೇಳಿ ಒಂದೆರಡು ಸರಿ ಹೇಳ್ತಾರೆ. ಇನ್ನೊಂದ್ ಸ್ವಲ್ಪ ದೂರದಲ್ಲಿ ಕೂತಿರುವಂತ ಇನ್ನೊಬ್ಬ ವ್ಯಕ್ತಿ ಹರಿಹರಿ 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 ಅಂತ ಹೇಳ್ತಾರೆ. ಇನ್ ಕೊನೆಯಲ್ಲಿ ಕೂತಿದ್ದಂತ ಒಬ್ಬ ವ್ಯಕ್ತಿ ಹರಹರ 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 ಅಂತ ಆಗುತ್ತೆ. ಒಂದ್ ಮೂರ್ನಾಲ್ಕು ಜನ ವ್ಯಕ್ತಿಗಳು ಕೂತಿದ್ರಲ್ಲಿ ಕೆಲಸ ಮಾಡಿಕೊಂಡು ಅವರುಗಳು ಈ ತರ ಮಾತಾಡ್ತಿದ್ರು ಅಂತ. ಇದು ನಮ್ಗೆ ಕೇಳಿದಾಗ ಆಹಾ ಇವರೆಲ್ಲ ಭಕ್ತರು, ಎಷ್ಟು ಭಗವಂತ ನಾಮಜಪವನ್ನೇ ಮಾಡ್ತಿರ್ತಾರೆ, ಬಿಸ್ನೆಸ್ ಮಾಡ್ತಿದ್ರು ಅಂತ. ಅವ್ ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡೋ ಅಲ್ಲಿ ಹರಿಹರಿ ಅಂದ್ರೆ ಏನಂತ ಗೊತ್ತೇನು, ಆ ಮೊದಲೇ ವ್ಯಕ್ತಿ ಯಾರಾದ್ರೂ ಒಬ್ಬ ಬಂದಿದ್ದ ತಕ್ಷಣನೇ ಮೊದಲೇ ವ್ಯಕ್ತಿ ಒಬ್ಬ ಕೂತವನು ಹೇಳ್ತಾನೆ ಹರಿಹರಿ ಹರಿಹರಿ ಅಂದ್ರೆ ನೋಡೋ ಯಾರೋ ಬಕ್ರ ಬಂದ್ರು ಅಂತ. ಸೊ ಆಗಾಗ ಒಬ್ಬ ಆ ಮೊದಲೇ ವ್ಯಕ್ತಿ ಕೂತ್ ಗಿರಾಕಿಗಳು ಕೂತ ಮೇಲೆ ಗಿರಾಕಿಗಳ ಹತ್ರ ಮಾತಾಡ್ತಾ ನಿಮ್ಗೇನ್ ಬೇಕು ಅಂತ ಮಾತಾಡ್ತಾ ಅವ್ರ ಹತ್ರ ಕೇಳ್ತಾ ಪ್ರಶ್ನೆಗಳನ್ನ ಮಾಡ್ತಾ ಕೇಶವ ಕೇಶವ ಅಂತ ಹೇಳ್ತಾನಂತೆ. ಕೇಶವ ಕೇಶವ ಅಂದ್ರೆ ಕೋಡೆಡ್ ಲ್ಯಾಂಗ್ವೇಜ್, ಇವ್ರು ಹೇಗನ್ಸುತ್ತೋ ನಿನಗೆ ಅಂತ ಎರಡನೇ ವ್ಯಕ್ತಿಗೆ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು. ಆ ದೂರದಲ್ಲಿ ಕೂತ್ಕೊಂಡಂತ ವ್ಯಕ್ತಿ ಇವರ ಸಂವಾದವನ್ನೆಲ್ಲ ಕೇಳಿಸ್ಕೊಂಡ ಮೇಲೆ
ಇವ್ರು ಮೂರ್ಖರು ಮೋಸ ಮಾಡಬಹುದು ಅಂತಿದ್ರೆ ಆ ಕೋಡೆಡ್ ಲ್ಯಾಂಗ್ವೇಜ್ ಏನಪ್ಪ ಅಂದ್ರೆ ಗೋಪಾಲ ಗೋಪಾಲ ಅಂತ. ಗೋಪಾಲ ಗೋಪಾಲ ಅಂದ್ರೆ ಇವ್ರು ನೀನ್ ಮೋಸ ಮಾಡಬಹುದು, ಇವ್ರಿಗೆ ಟೋಪಿ ಹಾಕ್ಬಹುದು ಅಂತ. ಹಂಗಾದ್ರೆ ಅದಕ್ಕೆ ಪ್ರತಿ ಪ್ರಶ್ನೆ ಹಾಗಾದ್ರೆ ಮೋಸ ಮಾಡ್ಲೇ, ಹಾಗಾದ್ರೆ ಇವ್ರಿಗೆ ಟೋಪಿ ಹಾಕ್ಲೆ ಅನ್ನೋದಕ್ಕೆ ಹರಿಹರಿ ಹರಿಹರಿ ಅಂತ ಪ್ರಶ್ನೆ ಅಂತೆ. ಅವ್ನ್ ಕೊನೇನ್ ಹೇಳ್ತಂತೆ, ಹರಹರ 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 ಅಂದ್ರೆ ಹೌದು ನೀನ್ ಮಾಡ್ಬೋದು, ಟೋಪಿ ಹಾಕ್ಬೋದು, ಟೋಪಿ ಆಗ್ಲಿಕ್ಕೆ ಹಾಕಿಸ್ಕೊಳಕ್ ಇವ್ರು ಯೋಗ್ಯ ವ್ಯಕ್ತಿಗಳು, ಮೋಸ ಮಾಡ್ಕೊಳಕ್ ವ್ಯಕ್ತಿಗಳು ಅಂತ. ಇಲ್ಲ ಅಂದ್ರೆ ಇವ್ರು ಇಲ್ಲ ಹುಷಾರಿದ್ದಾರೆ, ಇವ್ರ ಹತ್ರ ಚಾಲಾಕಿ ಇದ್ದಾರೆ, ಇವ್ರ ಹತ್ರ ಆಗೋದಿಲ್ಲ ಅಂದ್ರೆ ಅವಾಗ ಅವ್ರ ಕೋಡು ಬೇರೆ ಆಗ್ತಿತ್ತು, ಪ್ರಾಯಶ ಬೇರೆ ಏನೋ ಮಾತು ಹೇಳೋರು, ಬೇರೆ ಪದ ಹೇಳೋರು. ಇದನ್ನ ಹೇಳ್ತಾ ಹೇಳ್ತಾರೆ ಶ್ರೀರಾಮಕೃಷ್ಣರು. ಹಾಗಾಗಿ ನಾವೇನೋ ಒಂದು ಯಾವುದೋ ಒಂದು ಧಾರ್ಮಿಕವಾದಂತ ಚಿಹ್ನೆಗಳನ್ನ ಹಾಕೊಂಡಿದ್ದಾರೆ, ಧಾರ್ಮಿಕ ಆಧ್ಯಾತ್ಮಿಕ ವ್ಯಕ್ತಿಗಳಂತೆ ಜನ ಕಾಣ್ತಾರೆ ಅಂತ ಹೇಳಿದಾಗ, ನಾವು ವ್ಯಾಪಾರಕ್ಕೆ ಹೋದಾಗ ಈ ರೀತಿ ಮೋಸ ಆಗಬಾರ್ದು, ಮಾಡ್ಕೊಳ್ಬಾರ್ದು. ನಾವು ನಮ್ ನಮ್ ಜಾಗೃತೆಯಲ್ಲಿ ಇರಬೇಕು, ನಾವು ಚೌಕಾಸಿ ಏನ್ ಮಾಡ್ಬೇಕು, ವ್ಯವಹಾರ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು, ಎಲ್ಲರೂ ಒಂದೇ ರೀತಿ ಇರ್ತಾರೆ ಅಂತ ನಾವು ಅನ್ಕೊಳ್ಬಾರ್ದು ಅಂತ. ಅಂದ್ರೆ ಇಲ್ಲಿ ಮೂಲ ತಾತ್ಪರ್ಯ ಏನಪ್ಪ ಅಂದ್ರೆ, ನಾವು ಭಕ್ತನಾಗಿರ್ಬೇಕು, ಭಕ್ತನಾಗಿದ್ರು ಕೂಡ ಬಕರ ಆಗಬಾರ್ದು ಅಂತೇಳಿ ಶ್ರೀರಾಮಕೃಷ್ಣ ಹೇಳುವಂತಹ ಇದು. ಇದು ಕೂಡ ಎಷ್ಟೊಂದು ಪ್ರಾಯೋಗಿಕ ವೇದಾಂತ ಅಂತಾನೆ ಹೇಳ್ಬೋದು. ಇದೊಂದು ತುಂಬಾ ಅದ್ಭುತವಾದಂತ ಮಾತು. ನಮ್ಗಳಿಗೆಲ್ಲ ಆಧ್ಯಾತ್ಮಿಕ ಧಾರ್ಮಿಕ ವ್ಯಕ್ತಿಗಳಾಗ್ಬೇಕು ಅಂತೇಳಿ ಅನ್ಕೊಂಡವ್ರು ಈ ರೀತಿ ಅನೇಕ ಬಾರಿ ಮೋಸಕ್ಕೆ ಹೋಗ್ತಾ ಇರ್ತೀವಿ. ಅಯ್ಯೋ ನಾವು ಒಳ್ಳೆಯವರು, ನಾವು ಸಜ್ಜನರು ಅನ್ಕೊಂಡ್ವಿ, ನಾವು ಧಾರ್ಮಿಕ ಆಧ್ಯಾತ್ಮಿಕ ವ್ಯಕ್ತಿಗಳು, ಏನ್ ಮಾಡೋದು, ಜನ ನಮ್ಗೆ ಮೋಸ ಮಾಡಿಬಿಡ್ತಾರೆ ಅಂತ ನಾವು ಹೇಳ್ತಿರ್ತೀವಿ. ನಾವು ಧಾರ್ಮಿಕ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ಬೋದು, ಎಲ್ಲರೂ ಹಾಗೆ ಆಗಿರ್ತಾರೆ, ಆಗಿರ್ಬೇಕು ಅಂತಿಲ್ಲ. ಯಾರ್ಯಾರು ಹೇಗೇಗಿದ್ದಾರೋ ಹಾಗಾಗಿ ಅರ್ಥ ಮಾಡಿಕೊಂಡು ನಾವು ಜೀವನದಲ್ಲಿ ಹೋಗ್ಬೇಕು. ಇವತ್ ಬೆಳಗ್ಗೆ ಎಷ್ಟೊಬ್ಬ ವ್ಯಕ್ತಿ ಮಾತಾಡ್ತಾ ಇದ್ದ, ಒಂದೇನೋ ಈ ತರ ಮೋಸ ಹೋಗ್ಬಿಟ್ಟೆ ಸ್ವಾಮೀಜಿ, ಏನ್ ಮಾಡ್ಲಿ, ಹಿಂಗೆಲ್ಲ ಆಯ್ತು ಅಂತ ಹೇಳ್ತಿದ್ದ. ಅಲ್ಲಪ್ಪ, ನೀನ್ ಒಳ್ಳೆ ವ್ಯಕ್ತಿ ಆದ್ರೆ ಎಲ್ಲರೂ ಒಳ್ಳೆಯವ್ರು ಆಗಿರ್ತಾರೆ ಅಂತಿಲ್ಲಪ್ಪ, ನಿಂತನ ಎಲ್ಲರೂ ಅಂತ ಇರ್ತಾರೆ ಅಂತ ಯೋಚನೆ ಮಾಡಬಾರ್ದು. ಯಾರ್ಯಾರು ಹೇಗೇಗಿದ್ದಾರೋ ಹಾಗಾಗಿ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನಾ ಹೇಳ್ತಿದ್ದೆ. ಇದನ್ನ ಅಧ್ಯಾಸ ಅಂತ ನಾವು ಅದ್ವೈತದಲ್ಲಿ ಹೇಳ್ತೀವಿ. ಹಾಗೆ ಇನ್ನೊಂದು ಶ್ರೀರಾಮಕೃಷ್ಣ ಪರಮಹಂಸ ತುಂಬಾ ಚೆನ್ನಾಗಿ ಹೇಳ್ತಾರೆ, ನಮ್ ನಮ್ ಸ್ವಭಾವದಂತೆ ನಮ್ಮ ಇಷ್ಟಾನಿಷ್ಟಗಳು, ನಮ್ಮ ವ್ಯಕ್ತಿತ್ವ, ನಮ್ಮ ಸ್ವಭಾವ, ನಮ್ಮ ಗುಣ ಹೇಗಿರುತ್ತೋ ಅದಕ್ಕೆ ತಕ್ಕಂಗೆ ನಮ್ಮ ಮನಸ್ಸಿನ ಆಲೋಚನೆಗಳು. ನಮ್ಮ ಮನಸ್ಸಿನ ಆಲೋಚನೆ ತರ ನಮ್ಮ ವ್ಯಕ್ತಿತ್ವ, ನಮ್ಮ ವ್ಯಕ್ತಿತ್ವದಂತೆ ನಮ್ಮ ಮನಸ್ಸಿನ ಆಲೋಚನೆ, ನಮ್ಮ ಮನಸ್ಸಿನ ಆಲೋಚನೆ ಇಲ್ಲ ನಮ್ಮ ವ್ಯಕ್ತಿತ್ವದಂತೆ ನಮ್ಗೆ ಇಷ್ಟ ನಿಷ್ಟ, ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಯಾವ್ದು ಇಷ್ಟ ಆಗಲ್ಲ ಅನ್ನುವಂಥದ್ದೆಲ್ಲವೂ ಕೂಡ ಇದ್ರ ಮೇಲೆ ನಿರ್ಭರ ಆಗಿರುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಒಂದು ಸುಂದರವಾದ ಕತೆ ಹೇಳ್ತಾರೆ. ಏನಂತಂದ್ರೆ, ಒಬ್ಬ ಹೆಂಗಸು ಮೀನ್ ಮಾರುವ ಹೆಂಗಸವಳು, ನದಿಯಲ್ಲಿ ಮೀನ್ ಮಾರ್ತಾ ಇದ್ಲು, ಮೀನನ್ನು ಹಿಡಿತಾ ಇದ್ಲು, ಹಿಡಿದು ಬಿಟ್ಟು ಹತ್ತಿರದ ಸಂತೆ ತೆಗೆದುಕೊಂಡು ಹೋಗಿ ಮಾರ್ತಾ ಇದ್ಲು. ಅವಾಗೆಲ್ಲ ಆ ಹಳ್ಳಿಗಳಲ್ಲಿ ಸಂತೆ ಇರ್ತಿತ್ತಲ್ಲ, ಹತ್ತಿರದ ಹಳ್ಳಿಗಳಿಗೆ ಪ್ರತಿ ಬೇರೆ ಬೇರೆ ದಿವಸ ಬೇರೆ ಬೇರೆ ಹಳ್ಳಿಗಳಲ್ಲಿ ಸಂತೆಗಳು ಇರ್ತಿತ್ತು. ಅಲ್ಲಿ ಹೋಗಿ ಮೀನ್ ಮಾರೋಳು, ಅಲ್ಲಿ ಬರುವಂತ ದುಡ್ಡಿನಿಂದ ಜೀವನವನ್ನು ಮಾಡ್ತಿದ್ಲು. ಇದೇ ರೀತಿ ಒಂದ್ಸರಿ ಒಂದು ದೂರದ ಹಳ್ಳಿಗೆ ಹೋಗಿದ್ದಾಳೆ ಮೀನ್ ಮಾರ್ಬೇಕು ಅಂತ. ಮೀನ್ ಮಾರ್ತಾ ಮಾರ್ತಾ ಅವತ್ತು ಸಾಯಂಕಾಲ ಸ್ವಲ್ಪ ತಡ ಆಗೋಯ್ತು, ಅವಳು ವ್ಯಾಪಾರ ಎಲ್ಲ ಮುಗಿದು ಎಲ್ಲ ಸಾಮಾನು ಎಲ್ಲ ಸರ್ಕ್ ಎಲ್ಲ ಮುಗಿಯೋಷ್ಟೊತ್ತಿಗೆ. ಸೊ ಬೇಗ ಬೇಗ ನಡ್ಕೊಂಡು ಬರ್ತಾ ಇದ್ದಾಳೆ, ಆದ್ರೂ ಕೂಡ ಚಳಿಗಾಲ, ಹಾಗಾಗಿ ಸೂರ್ಯಾಸ್ತ ಬೇಗ ಆಯ್ತು, ಹಾಗಾಗಿ ಕತ್ಲಾಗ್ಬಿಡ್ತು. ಆಗಿನ ಕಾಲ ನಡ್ಕೊಂಡು ಹೋಗ್ಬೇಕು, ಈಗಿನ ಕಾಲ ತರ ಲೈಟ್ಗಳೆಲ್ಲ ಇರ್ಲಿಲ್ಲ, ಕತ್ಲಾಯ್ತು. ಇನ್ನು ಅವಳು ಅನ್ಕೊಡ್ಲು, ಇನ್ನು ಕತ್ಲಲ್ಲ ಎಲ್ಲಾದ್ರೂ ಹೋಗಿ ಬೀಳೋದು, ಇನ್ನು ಕಳಕಾಕಲ್ಗೆ ತುತ್ತಾಗೋದು ಬೇಡ. ಸರಿ, ಅಲ್ಲೇ ಹತ್ತಿರದ ಸಮೀಪದಲ್ಲೇ ಒಂದು ಹಳ್ಳಿ ಇತ್ತು, ಹಳ್ಳಿ ಇದೆ, ಆ ಹಳ್ಳಿಲಿ ತನ್ನ ಸ್ನೇಹಿತೆ ಇದ್ದಾಳೆ. ಸೊ ಹಂಗಾಗಿ ಅಲ್ಲಿ ಹೋಗಿ ಅವಳು ಮನೇಲಿ ಉಳ್ಕೊಂಡು ಬೆಳಗ್ಗೆ ಎದ್ದು ಹೋಗೋಣ ಅಂತ ಹೇಳಿ ಆ ಸ್ನೇಹಿತನ ಮನೆಗೆ ಹೋಗ್ತಾಳೆ. ಹೋಗಿದ ಅಷ್ಟೊತ್ತಿಗೆ ಆಗ್ಲೇ ಸುಮಾರು ಇದಾಗಿತ್ತು. ಹಿಂದಿನ ಕಾಲದಲ್ಲೆಲ್ಲ ನಿಮ್ಗೆ ಗೊತ್ತು, ಸಾಯಂಕಾಲ ಸೂರ್ಯಾಸ್ತಕ್ಕೆ ಸಮಯಕ್ಕೆ 6-7 ಗಂಟೆ ಒಳಗಡೆನೆ ಊಟ ಮಾಡಿಬಿಟ್ಟು ಬೇಗ ಮಲಗ್ಬಿಡ್ತಾ ಇದ್ರು ಜನ. ಸೊ ಹಾಗಾಗಿ ಅರ್ಲಿ ಟು ಬೆಡ್ ಅಂಡ್ ಅರ್ಲಿ ಟು ರೈಸ್ ಅನ್ನುವಂತಹ ಸೈಂಟಿಫಿಕ್ ಅಂಡ್ ರ್ಯಾಷನಲ್ ಕಾನ್ಸೆಪ್ಟ್ ಅಂತ ನಾವೇನ್ ಹೇಳ್ತೀವಲ್ಲ, ಅತ್ಯಂತ ವೈಜ್ಞಾನಿಕವಾದಂತಹ ಸತ್ಯಕ್ಕೆ ನಮ್ ಜನ ಜೋತು ಬಿದ್ದಿದ್ರು, ಇಲ್ಲ ಅದನ್ನ ಪಾಲಿಸ್ತಾ ಇದ್ರು. ಇವತ್ತು ನಾವೆಲ್ಲ ಲೇಟ್ ಟು ಬೆಡ್ ಅಂಡ್ ಲೇಟ್ ರೈಸ್ ಆಗ್ಬಿಟ್ಟು ಸೂರ್ಯಪುತ್ರರಾಗಿ ನಮ್ಗೆ ತುಂಬಾ ಆರೋಗ್ಯದ ಸಮಸ್ಯೆ ಉಂಟಾಗ್ತಿದೆ. ಸೊ ಆಗ್ಲೇ ಮಲಗಿದ್ರು ಅನ್ಸುತ್ತೆ, ಇವಳು ಹೋಗಿ ಬಾಗಿಲು ತೊಡ್ತಾಳೆ. ಬಾಗಿಲು ತೊಡ್ದಾಗ ನಿಧಾನಕ್ಕೆ ಅವಳು ಎದ್ದು ಬಂದು ಬಾಗಿಲು ತೆಗಿತಾಳೆ. ನೋಡಿದ್ರೆ ಸ್ನೇಹಿತೆ, ಏನಾಯ್ತಮ್ಮ ಅಂತಂದ್ರೆ, ಇಲ್ಲ ನಾನು ಸಂತೆಗೆ ಬಂದಿದ್ದೆ ವ್ಯಾಪಾರಕ್ಕೆ, ಹಾಗಾಗಿ ತಡ ಆಗ್ಬಿಡ್ತು, ನಾನು ಊರಿಗೆ ಹೋಗ್ಬೇಕಾಗಿತ್ತು, ನಾನು ಇಲ್ಲೇ ಮಲಗ್ಬಿಟ್ಟು ನಾನು ಬೆಳಗ್ಗೆ ಎದ್ದು ಹೋಗ್ಲ ಅಂತ. ಆ ಸ್ನೇಹಿತೆ ಹೇಳ್ತಾಳೆ, ಅದಕ್ಕೇನು ಬಾ, ನಾ ಇಲ್ಲೇ ಮನೇಲೇ ಮಲಗು ಬಾ, ಮನೇಲಿ ಮಲಗುವಂತೆ ಅಂತೇಳಿ ಊಟ ಆಯ್ತಾ ಅಂತ ಕೇಳ್ತಾಳೆ. ಕೊನೆಗೆ ಊಟವನ್ನು ಕೊಡ್ತಾಳೆ, ಊಟ ಎಲ್ಲ ಆಯ್ತು. ಈ ಆಕೆ ಈ ಯಾರ ಮನೆಗೆ ಬಂದು ನಿಂತ್ಕೊಳ ಮಲಗ್ಬೇಕು ಅಂತಿದ್ದಾಳಲ್ಲ, ಅವಳು ಅವಳ ವೃತ್ತಿ ಅವಳ ವ್ಯಾಪಾರ ಮನೇಲಿ ಏನಪ್ಪ ಅಂದ್ರೆ ಹೂ ಮಾರೋರು. ಅವ್ರು ಹೂ ಮಾರೋರು ಆಗಿದ್ರಿಂದ ಮನೆಯಲ್ಲೇ ತುಂಬಾ ಕಡೆ ಹೂವುಗಳು ಇರ್ತಾ ಇತ್ತು, ಹೂವುಗಳೆಲ್ಲ ಇತ್ತು ಮನೆ ತುಂಬಾ ಘಮ ಘಮ ಸ್ಮೆಲ್, ಬೇರೆ ಬೇರೆ ತರ ಹೂವುಗಳ ಸ್ಮೆಲ್, ಹೂವಿನ ಸುವಾಸನೆ. ಇವಳು ಆಯ್ತು, ಊಟ ಆಯ್ತು, ಊಟ ಆದ್ಮೇಲೆ ಆಯ್ತಮ್ಮ ಮಲಗು ಅಂತೇಳಿ ಒಂದು ಜಾಗ ಕೊಡ್ತಾಳೆ. ಆ ಒಂದು ಜಾಗದಲ್ಲಿ ಒಂದು ರೂಮಿನ ಒಂದು ಕೋಣೆಯ ಮೂಲೆಯಲ್ಲಿ ಒಂದು ಜಾಗ ಕೊಡ್ತಾಳೆ, ಜಾಗದಲ್ಲಿ ಮಲಗಿದ್ದಾಳೆ. ಆ ಕೋಣೆಯ ಇನ್ನೊಂದು ಭಾಗದಲ್ಲಿ ಹೂವಿದೆ, ಹೂವಿನ ಸುಗಂಧ ಭರಿತವಾದ ವಾಸನೆ ತುಂಬಾ ಚೆನ್ನಾಗಿದೆ. ಆಹಾ, ನಮ್ಗೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ನಮ್ಗನ್ಸುತ್ತೆ. ಆದ್ರೆ ಪಾಪ ಈ ಆಕೆಗೆ ಏನೆಲ್ಲ ಮಾಡ್ತಿದ್ದಾಳೆ, ಪ್ರಯತ್ನ ಮಾಡ್ತಿದ್ದಾಳೆ, ಮಲಗಕ್ಕಾಗ್ತಿಲ್ಲ.
ಬಲಗಡೆಯಿಂದ ಎಡಗಡೆಗೆ, ಎಡಗಡೆಯಿಂದ ಬಲಗಡೆಗೆ, ಹಿಂಗೆ ತುಂಬಾ ಆ ಕಡೆಗೆ ಈ ಕಡೆಗೆ ಈ ಕಡೆಗೆ ಆ ಕಡೆಗೆ ಇದು ಹೊರಲ ಆಡ್ತಾ ಇದ್ದಾಳೆ. ಅವಳು ನಿದ್ದೆ ಬರ್ತಿಲ್ಲ. ಅವಳು ಹೊರಲಾಡೋ ಶಬ್ದ ಕೇಳಿಸ್ತು ಸ್ನೇಹಿತೆಗೆ, ಯಾಕಮ್ಮ ನಿದ್ದೆ ಬರ್ತಿಲ್ವಾ ಅಂತ ಕೇಳ್ತಾಳೆ ಸ್ನೇಹಿತೆ. ಇಲ್ಲ ಕಣ, ಯಾಕೋ ಗೊತ್ತಿಲ್ಲ ನಿದ್ದೆ ಬರ್ತಿಲ್ಲ ಅಂತ ಹೇಳಿ. ಅವಾಗ ಅವಳಿಗೆ ಅರ್ಥ ಆಯ್ತು, ತಡಿ ಅಂತೇಳಿ, ನೀನ್ ಮೀನಿನ ಬುಟ್ಟಿ ಎಲ್ಲಿಟ್ಟಿದ್ಯಾ ಅಂತ. ಅಲ್ಲೇ ಮನೆಯ ಹೊರಗಡೆ ಇಟ್ಟಿದ್ದೀನಿ ಅಂತ. ಸರಿ ತಡಿ ಹಂಗಾರೆ ಅಂತೇಳಿ ಆ ಮೀನ್ ಮಾರಿ ಮೀನ್ ಮಾರ್ಲಿ ಮೀನ್ ಎತ್ಕೊಂಡು ಹೋಗ್ತಾ ಇದ್ದ ಬುಟ್ಟಿ ಇತ್ತಲ್ಲ ಆ ಬುಟ್ಟಿನ ತರ್ತಾಳೆ. ಬುಟ್ಟಿನ ತಂದ್ಬಿಟ್ಟು ಇವಳು ಪಕ್ಕ ಇಟ್ಬಿಟ್ಟು ಅದೊಂಚೂರು ನೀರ್ ಚುಮುಕಿಸ್ಬಿಟ್ಟು ಈಗ ನೀನ್ ಮಲಗೋ ಪ್ರಯತ್ನ ಮಾಡು, ಮಲಗ್ಲಿಕ್ಕೆ ಆಗತ್ತೆ ಅಂತ ಹೇಳಿ ಆ ಸ್ನೇಹಿತೆ ಹೇಳ್ಬಿಟ್ಟು ಹೊರಟೋಗ್ತಾಳೆ. ಇವಳಿಗೆ ಆಶ್ಚರ್ಯ, ಅಲ್ಲ ನನಗ್ ನಿದ್ದೆ ಬರ್ತಿಲ್ಲ, ಸರಿ ನಿದ್ದೆ ಬರ್ದೇ ಇರೋಕ್ಕೂ ಇಲ್ಲ ನನ್ ಮೀನಿನ ಬುಟ್ಟಿಗೂ ಏನ್ ಸಂಬಂಧ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾಳೆ. ಯೋಚನೆ ಮಾಡ್ತಾ ನಿದ್ದೆ ಬಂದ್ಬಿಡ್ತಾಳೆ. ಅಲ್ಲಿ ಏನಪ್ಪಾ ಅಂತಂದ್ರೆ, ಯಾವಾಗ ಆ ಮೀನಿನ ಬುಟ್ಟಿ ತಂದಿಟ್ಟದಕ್ಕೆ ಒಂಚೂರು ನೀರ್ ಚುಮುಕ್ಸುದ್ಲು, ಆ ಮೀನಿನ ಗಂಧ, ಆ ಮೀನಿನ ವಾಸನೆ ಅವಳಿಗೆ ಬಂತು. ಮೀನಿನ ವಾಸನೆ ಯಾವಾಗ ಬಂತೋ ಅವಳಿಗೆ ಅದು ಅದರಲ್ಲೇ ಇದ್ದಿದ್ದ ಅಭ್ಯಾಸ ಆಗಿದ್ದಿದ್ರಿಂದ ಅವಳಿಗೆ ಆರಾಮಾಗಿ ನಿದ್ದೆ ಬಂದ್ಬಿಡ್ತು. ಅದೇ ಹೂವಿನ ಸುಗಂಧ ಭರಿತವಾದ ವಾಸನೆಗಳಿಗೆ ನಿದ್ದೆ ಬರಲಿಲ್ಲ, ಕಷ್ಟ ಆಗ್ತಾ ಇತ್ತು. ಮೀನಿನ ವಾಸನೆ ಬಂದಿದ ತಕ್ಷಣ ಅವಳಿಗೆ ನಿದ್ದೆ ಬಂದ್ಬಿಡ್ತು. ಹಾಗೆ ನಮ್ ನಮ್ ಸಂಸ್ಕಾರಕ್ಕೆ ತಕ್ಕನಂಗೆ ನಾವು ಜೀವನವನ್ನು ಮಾಡ್ತಿರ್ತೇವೆ. ನಮ್ ನಮ್ ಸಂಸ್ಕಾರದ ರೀತಿ ನಮ್ಮ ನಮ್ಮ ವ್ಯಕ್ತಿತ್ವ, ನಮ್ ನಮ್ ಸಂಸ್ಕಾರ, ನಮ್ಮ ಆಲೋಚನೆಗಳ ತರ ಆ ತಕ್ಕನ ಹಾಗೆ ನಮ್ಗೆ ಇಷ್ಟ ಅನಿಷ್ಟ, ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಇರುತ್ತೆ ಅಂತ ಹೇಳ್ತಾ, ಪ್ರಾಪಂಚಿಕ ವ್ಯಕ್ತಿಗಳು, ಲೌಕಿಕದಲ್ಲಿ ಇರುವಂತ ಪ್ರಾಪಂಚಿಕ ವ್ಯಕ್ತಿಗಳು ಭೋಗ ವಿಲಾಸಿಗಳ ಸ್ವಭಾವ ಹೇಗಿರುತ್ತೆ ಅನ್ನುವಂಥದ್ದನ್ನ ಹೇಳುವಂತ ಸಮಯದಲ್ಲಿ ಶ್ರೀರಾಮಕೃಷ್ಣರು ಈ ಉಪಮೆಯನ್ನ, ಈ ಕಥೆಯನ್ನು ಹೇಳ್ತಾರೆ. ಎಷ್ಟು ಮಾರ್ಮಿಕವಾಗಿದೆ ಮತ್ತು ಎಷ್ಟು ಗಹನವಾಗಿದೆ, ಎಷ್ಟು ಆಳವಾಗಿದೆ ಅನ್ನುವಂಥ ನಾವು ಆಲೋಚನೆ ಮಾಡ್ಬೇಕು. ಇನ್ನೊಂದು ಅದ್ಭುತವಾದ ಕತೆ ಹೇಳ್ತಾರೆ ಪಾಶ್ಯದ, ಒಂದು ಹೇಳ್ಬಿಟ್ಟು ನಾನು ನಿಲ್ಲಿಸ್ತೇನೆ. ಭಾವಗ್ರಾಹಿ ಜನಾರ್ದನ, ಭಗವಂತ ನಮ್ಮ ಮನಸ್ಸಿನಲ್ಲಿರುವಂತ ಭಕ್ತಿಯನ್ನ, ನಿಷ್ಕಲ್ಮಶವಾದ ಭಕ್ತಿಯನ್ನ, ನಮ್ಮ ಆಲೋಚನೆಗಳನ್ನ, ನಮ್ಮ ಚಿಂತನೆಗಳನ್ನ, ನಮ್ಮ ವಿಶೇಷವಾಗಿ ನಮ್ಮ ಭಾವವನ್ನ ನೋಡ್ತಾನ್ ಬಿಟ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ, ನಾವ್ ಏನ್ ಹೇಳ್ತೀವಿ, ಏನ್ ಹೇಳೋದಿಲ್ಲ ಅನ್ನುವಂಥದ್ದನ್ನ ನೋಡೋದಿಲ್ಲ. ಸೊ ಭಗವಂತ ಅಂತರ್ಯಾಮಿ, ಮತ್ತೆ ಭಗವಂತ ನಮ್ಮ ಭಾವವನ್ನ ಗ್ರಹಿಸ್ತಾನೆ. ಆ ಭಾವದ ಮೇಲೆ ಅವನು ನಮ್ಮನ್ನ ಯಾರು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ ಅಂತೇಳಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಹೇಳ್ಬಿಟ್ಟು ಇದಕ್ಕೊಂದು ಅದ್ಭುತವಾದ ಕತೆ ಹೇಳ್ತಾ, ಏನಂದ್ರೆ ಇಬ್ಬರು ಸ್ನೇಹಿತರು ಸ್ನೇಹಿತರಿಗೆ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಅಲ್ಲೇ ಏನೋ ಒಂದು ಹರಿಕತೆ ನಡೀತಾ ಇತ್ತು, ಭಾಗವತ ಶ್ರವಣ ಭಾಗವತದ ಹರಿಕತೆ ನಡೀತಾ ಇತ್ತು. ಒಬ್ಬ ಸ್ನೇಹಿತ ಹೇಳ್ತಾನೆ, ಓಹೋ ಭಾಗವತದ ಹರಿಕಥಾ ಶ್ರವಣ ನಡೀತಾ ಇದೆ ಕಣೋ, ಬಾರೋ ಹೋಗೋಣ ಅಂತ ಹೇಳಿ. ಇಲ್ಲಪ್ಪ ನೀನ್ ಹೋಗು, ನನಗಿದು ಭಾಗವತದಲ್ಲೆಲ್ಲ ಇಷ್ಟ ಇಲ್ಲ, ನೀನ್ ಹೋಗು ಭಾಗವತ ಕೇಳೋಗು, ನಾನು ಬೇರೆ ಕಡೆ ಹೋಗ್ತೀನಿ. ಆ ಸ್ನೇಹಿತ ಹೇಳ್ದು, ಎಲ್ಲೋ ಹೋಗ್ತೀಯ ನೀನು ಅಂದ್ರೆ, ನನಗೆ ಸ್ವಲ್ಪ ಏನೋ ಬೇರೆ ಕೆಲಸ ಇದೆ. ಏನೋ ಎಲ್ಲೋ ಹೋಗ್ತೀಯ ಅಂದ್ರೆ, ಒಬ್ಬ ವೇಶ್ಯ ಮನೆಗೆ ಹೋಗ್ಬೇಕು ಅಂತಿದ್ದೇನೆ. ಓ ಹೌದಾ, ವೇಶ್ಯ ಮನೆಗೆ ಹೋಗ್ತೀಯ ನೀನು, ಅಯ್ಯಪ್ಪ ಸರಿಯಪ್ಪ ನಿನ್ನ ಇಷ್ಟ ಹೋಗು ಅಂತ ಹೇಳ್ತಾರೆ. ಸರಿ, ಈ ಭಾಗವತ ಶ್ರವಣ ಮಾಡ್ಲಿ ಕೇಳ್ಬೇಕು ಅಂತ ಯೋಚನೆ ಮಾಡಿದಂತ ವ್ಯಕ್ತಿ ಇಲ್ಲಿ ಬಂದು ಕೂತ್ಕೊಳ್ತಾನೆ ಭಾಗವತನ ಕೇಳಲಿಕ್ಕೆ. ಅವನು ಇನ್ನೊಬ್ಬ ವೇಶ್ಯ ಮನೆಗೆ ಹೋದ. ಈ ಭಾಗವತ ಶ್ರವಣ ಮಾಡ್ತಾ ಇದ್ದಂತ ವ್ಯಕ್ತಿ ಸ್ವಲ್ಪ ತಲೆ ಯಾಕೆ ಅವನಿಗೆ ಬೋರ್ ಹೊಡಿಲಿ ಪ್ರಾರಂಭ ಆಯ್ತು. ಎಷ್ಟೋ ಸರಿ ಉಪನ್ಯಾಸಗಳಿಗೆ ಅಂತ ಬರ್ತಾರೆ, ಸತ್ಸಂಗಗಳಿಗೆ ಅಂತ ಬರ್ತಾರೆ, ಸ್ವಲ್ಪ ತಲೆ ಅವ್ರಿಗೆ ಅಭ್ಯಾಸ ಇರಲ್ಲ, ಆಗ ಅವ್ರಿಗೆ ಬೋರ್ ಹೊಡಿಯಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗಪ್ಪ ಸ್ವಾಮಿಗಳು ಉಪನ್ಯಾಸ ನಿಲ್ಲಿಸ್ತಾರೆ, ನಾನು ಯಾವಾಗಪ್ಪ ಇಲ್ಲಿಂದ ಹೋಗ್ತೀನಿ ಅಯ್ಯೋ ರಾಮ ಅಂತ ಹೇಳಿ ಯೋಚನೆ ಮಾಡೋರು ಎಷ್ಟೋ ಜನ ಇರ್ತಾರೆ. ಪ್ರಾಯಶಃ ಇವನು ಹಾಗೆ ಇದ್ದ ಅನ್ಸುತ್ತೆ. ಇವನು ಭಾಗವತ ಶ್ರವಣ ಇವನಿಗೆ ಸ್ವಲ್ಪ ಬೋರ್ ಹೊಡಿಲಿಕ್ಕೆ ಪ್ರಾರಂಭ ಆಯ್ತು. ಅವನು ಯೋಚನೆ ಮಾಡ್ದ, ಅಯ್ಯೋ ನನ್ನ ಸ್ನೇಹಿತ ಎಂತ ಬುದ್ಧಿವಂತ, ಅಲ್ಲಿ ಹೋಗಿ ಸುಖವನ್ನು ಅನುಭವಿಸ್ತಾ ಇದ್ದಾನೆ, ನಾನು ಕೂಡ ಅಲ್ಲೇ ಹೋಗಿದ್ದೆ ಚೆನ್ನಾಗಿರ್ತಿತ್ತು, ಅದು ಬಿಟ್ಟುಬಿಟ್ಟು ನಾನು ಇಲ್ಲಿ ಬಂದು ಇವ್ರು ಏನೋ ಹೇಳ್ತಾ ಇದ್ದಾರೆ, ಕತೆ ಹೊಡಿತಾ ಇದ್ದಾರೆ, ಇದು ಸುಮ್ಮನೆ ಅಂತ ಹೇಳಿ. ಅವನ ಸ್ನೇಹಿತ ವೇಶ್ಯ ಮನೆಗೆ ಹೋದ. ವೇಶ್ಯ ಮನೆಗೆ ಹೋಗಿ ಸುಖವನ್ನು ಅನುಭವಿಸ್ತಾ ಇದ್ದಾಗೆಲ್ಲ ಸುಖವನ್ನು ಅನುಭವಿಸಿದ್ಮೇಲೆ, ಅಯ್ಯೋ ನಾನು ಎಂತ ಪಾಪಿ, ಎಂತ ತಪ್ಪನ್ನ ಮಾಡ್ತಾ ಇದ್ದೇನೆ, ನನ್ನ ಸ್ನೇಹಿತ ನೋಡಿದ್ರಲ್ಲಿ ಭಾಗವತ ಶ್ರವಣವನ್ನ ಮಾಡ್ತಾ ಇದ್ದಾನೆ, ಅವನ ಜನ್ಮ ನಿಜವಾಗ್ಲೂ ಸಾರ್ಥಕವಾಗುತ್ತೆ, ಧನ್ಯನಾಗ್ತಾನವನು, ಧನ್ಯೋಸ್ಮಿ ಆಗ್ತಾನವನು, ನಾನು ನೋಡಿದ್ರೆ ಈ ತಪ್ಪನ ಕೆಲಸವನ್ನು ಮಾಡ್ತಾ ಇದ್ದೀನಲ್ಲ, ಛೇ ನನಗ್ ಧಿಕ್ಕಾರವಿರ್ಲಿ ಅಂತ ಹೇಳಿ ಅವನ ಆಲೋಚನೆಯನ್ನು ಮಾಡ್ತಾ ಇದ್ದ, ಪರಿತಪಿಸ್ತಾ ಇದ್ದ. ಅವರಿಬ್ರು ಕೂಡ ಅವರವರ ಜಾಗಗಳಿಂದ ಆಚೆ ಬಂದ್ರು. ಆಚೆ ಬಂದಿನ ಅವ್ರ ಮನೆಗಳು ಹೋಗ್ಬೇಕಂತ ಸಮಯದಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು, ಏನೋ ಒಂದು ಕಾರಣದಿಂದ ಅವ್ರು ಸತ್ತೋಗ್ತಾರೆ. ಈಗ ಪ್ರಾಯಶಃ ನಾನೇನಾದ್ರು ನಿಮ್ಗೆ ಕೇಳಿದ್ರೆ ಅವರಿಬ್ರು ಯಾರ್ಯಾರು ಎಲ್ಗೋಗ್ತಾರೆ ಅಂತ ಅಂದ್ರೆ, ನಾವ್ ಹೇಳ್ತೀವಿ ಭಾಗವತ ಶ್ರವಣ ಮಾಡಿರೋನು ಸ್ವರ್ಗಕ್ಕೂ ವೈಕುಂಠಕ್ಕೂ ಹೋಗ್ತಾನೆ, ವೇಶ್ಯ ಮನೆಗೆ ಹೋದವನು ನರ್ಕಕ್ಕೆ ಹೋಗ್ತಾನೆ, ಯಾಕೆ ಅವ್ನು ತಪ್ಪು ಮಾಡಿದ್ದಾನೆ ಅಂತ. ಹೌದು, ಅದು ಸಾಮಾನ್ಯವಾಗಿ ಹೌದು ಕೂಡ, ಆದ್ರೆ ಇಲ್ಲಿ ಉಲ್ಟಾ ಆಗತ್ತೆ. ಭಾಗವತ ಶ್ರವಣ ಮಾಡ್ತಾ ಇದ್ದವನನ್ನ ನರಕಕ್ಕೆ ತೆಗೆದುಕೊಂಡು ಹೋಗ್ತಾರೆ ಯಮದೂತರು, ಇನ್ನು ವೇಶ್ಯ ಮನೆಗೆ ಹೋಗಿ ಆಚೆಗೆ ಬಂದಂತವನ್ನ ವೈಕುಂಠ ವಾಸಿಗಳು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ, ಅಂದ್ರೆ ವಿಷ್ಣು ದೂತರು. ಆಶ್ಚರ್ಯ, ಹೇಗೆ ಇದು ಅಂತ ಹೇಳಿದಾಗ, ಇವನು ಭಾಗವತ ಶ್ರವಣ ಏನೋ ಮಾಡ್ಲಿಕ್ಕೆ ಹೋದ, ಅದ್ರಲ್ಲಿ ಕುತ್ಕೊಂಡು ನಾನು ತಪ್ಪು ಕೆಲಸ ಮಾಡ್ತಾ ಇದ್ದೀನಿ ಅಂತ ವೇಶ್ಯ
ಕುರಿತು ಇಲ್ಲ ವೇಶ್ಯ ಮನೆಯ ಕುರಿತು ಅದರ ಸುಖದ ಕುರಿತು ಇವನು ಆಲೋಚನೆ ಮಾಡ್ತಾ ಕೂತಿದ್ದ. ಇನ್ನೊಬ್ಬ ವೇಶ್ಯ ಮನೆಗೇನು ಹೋದ, ಆದ್ರೆ ಅಲ್ಲಿ ಅವನು ಭಗವಂತನ ಕುರಿತು ಆಲೋಚನೆ ಮಾಡ್ತಾ ಪಶ್ಚಾತ್ತಾಪದಿಂದ ನಾನು ಅಲ್ಲಿಗೆ ಹೋಗ್ಬೇಕಿತ್ತು, ಅದ್ರ ಬದಲಾಗಿ ಇಲ್ಲಿ ಬಂದ್ಬಿಟ್ನಲ್ಲ ಅಂತ ಹೇಳಿ ಅವನು ಪರಿತಪಿಸ್ತಾ ಇದ್ದ. ಹಾಗಾಗಿ ನಾವು ಏನನ್ ಮಾಡ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ, ಮತ್ತೆ ಅದ್ರ ಜೊತೆಗೆ ನಾವು ಏನನ್ನ ಆಲೋಚಿಸ್ತೀವಿ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಹಾಗಾಗಿ ನಮ್ಮ ಭಾವನೆ ಶುದ್ಧವಾಗಿರ್ಬೇಕಪ್ಪ, ನಮ್ಮ ಭಾವನೆ ಶುದ್ಧವಾಗಿರ್ಬೇಕು, ನಮ್ಮ ಆಲೋಚನೆಗಳು ಶುದ್ಧವಾಗಿರ್ಬೇಕು. ಬರೀ ನಾವು ಧಾರ್ಮಿಕ ವ್ಯಕ್ತಿಗಳು, ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತ ಬೋರ್ಡ್ ಹಾಕೊಂಡು ಇಲ್ಲಾಂದ್ರೆ ಹೊರಗಡೆ ತೋರಿಸ್ಕೊಂಡು ಕೂತ್ರೆ ಪ್ರಯೋಜನ ಇಲ್ಲ. ಬದಲಾಗಿ ನಾವು ಆಂತರ್ಯದಲ್ಲೂ ಕೂಡ ನಮ್ಮ ಭಾವನೆ ಯಾವ್ದಿರುತ್ತೆ ಅನ್ನೋದು ಬಹಳ ಮುಖ್ಯ. ಅದ್ರ ಮೇಲೆ ಭಗವಂತ ನಮ್ಗೆ ಫಲಗಳನ್ನ ಕೊಡ್ತಾನೆ, ನಿರ್ಧಾರ ಮಾಡ್ತಾನೆ. ಭಾವಗ್ರಾಹಿ ಜನಾರ್ದನ ಅಂತ ಹೇಳಿ ಶ್ರೀರಾಮಕೃಷ್ಣ ಹೇಳ್ತಾ, ನಮ್ಮ ಭಾವ ಬಹಳ ಮುಖ್ಯ, ಭಾವ ಬಹಳ ಮುಖ್ಯ ಅಂತ ಹೇಳ್ತ. ಇದೇ ಭಾವ ಸರಿ ಇಲ್ಲ ಅಂತ ಅಂದ್ರೆ ಇದನ್ನೇ ಆಷಾಢಭೂತಿ ಅಂತ ಹೇಳಿ ಭಗವಾನ್ ಶ್ರೀಕೃಷ್ಣ ತನ್ನ ಗೀತೆಯಲ್ಲಿ ಕೂಡ ಹೇಳ್ತಾರೆ. ಹೊರಗಡೆ ತುಂಬಾ ಧಾರ್ಮಿಕ ಆಧ್ಯಾತ್ಮಿಕ ವ್ಯಕ್ತಿ ಅಂತ ಹೇಳ್ಕೊಳ್ಳೋದು, ಒಳಗಡೆ ಒಳಗಡೆನೆ ಆಸೆನ್ ಪಡ್ತಾ ಇರೋದು, ಒಳಗಡೆ ಒಳಗಡೆನೆ ಆಸೆನ್ ತೀರಿಸ್ಕೊಳ್ಳುವಂತ ಪ್ರಯತ್ನ ಮಾಡು. ಈ ರೀತಿ ಎಲ್ಲ ಮಾಡ್ತಾ ಇದ್ರೆ ಅವನು ಕಪಟಿ ಆಷಾಢಭೂತಿ ಅಂತ ಇವನ್ ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಸೊ ಹಾಗಾಗಿ ನಮ್ಮ ಭಾವನೆಗಳು ಭಾವಗಳು ಬಹಳ ಮುಖ್ಯ. ಭಗವಂತ ಅದನ್ನೇ ನೋಡುವಂತದ್ದು, ಹೊರಗಡೆದಲ್ಲ ಅಂತ ಹೇಳಿ ಶ್ರೀರಾಮಕೃಷ್ಣ ತುಂಬಾ ಚೆನ್ನಾಗಿ ಈ ಕಥೆ ಮೂಲಕ ಹೇಳ್ತಾ. ಹೀಗೆ ಹಲವಾರು ಕಥೆಗಳ ಮೂಲಕ ಪಾರಮಾರ್ಥಿಕ ವಿಚಾರಗಳನ್ನ ವೇದ ಉಪನಿಷತ್ತು ಪುರಾಣಗಳಲ್ಲಿ ಹೇಳುವಂತಹ ಗಹನವಾದ ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿಚಾರಗಳನ್ನ ಈ ಸುಂದರವಾಗಿ ನಮ್ಗೆಲ್ಲ ಅರ್ಥ ಆಗುವ ಹಾಗೆ ಕಥಾ ಮೂಲಕ ಹೇಳ್ತಿದ್ದಾರೆ. ಆತ್ಮೀಯ ಭಕ್ತರೇ, ನೀವೆಲ್ಲ ಇಷ್ಟೊತ್ತು ಕೇಳಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು.